ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಬೃಹತ್ ಬೈಕ್ ಜಾಥಾ ಹಮ್ಮಿಕೊಳ್ಳುವ ಮೂಲಕ ಸಾರ್ವಜನಿಕವಾಗಿ ಮತಯಾಚನೆ ಮಾಡಿದರು. ಇನ್ನು ವಿಶೇಷವಾಗಿ ಬಿದರಗುಪ್ಪಿ ಗ್ರಾಮದ ಗ್ರಾಮ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅತ್ತಿಬೆಲೆ, ನೆರಳೂರು, ಚಂದಾಪುರ, ಹೆಬ್ಗೋಡಿ, ವೀರಸಂದ್ರ ಹಾಗೂ ಬೊಮ್ಮಸಂದ್ರ ಗ್ರಾಮದವರೆಗೆ ಬೃಹತ್ ಬೈಕ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಬೈಕ್ ಜಾಥಾದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ, ಮಾಜಿ ಸಚಿವ ಹಾಲಿ ಶಾಸಕ ಜನಾರ್ದನ ರೆಡ್ಡಿ, ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೊಟ್ಟಿಕೆರೆ ಮಂಜುನಾಥ್, ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ ರೆಡ್ಡಿ, ಬಿಜೆಪಿ ಮುಖಂಡರಾದ ಹುಲ್ಲಳ್ಳಿ ಶ್ರೀನಿವಾಸ್, ಕೆವಿ ಶಿವಪ್ಪ, ಬಿದರಗುಪ್ಪೆ ಅಂಜಿನಪ್ಪ, ಅತ್ತಿಬೆಲೆ ಬಸವರಾಜ್, ಚೇರ್ಮನ್ ಗಣೇಶ್, ಅತ್ತಿಬೆಲೆ ಬಿಜೆಪಿ ಮಂಡಲದ ಅಧ್ಯಕ್ಷ ಬಿವಿಐ ರಾಜು, ಮಾಜಿ ಅಧ್ಯಕ್ಷರುಗಳಾದ ಎಸ್ಆರ್ಟಿ ಅಶೋಕ್, ದೊಡ್ಡ ಹಗಡೆ ಶಂಕರ್, ಬನಹಳ್ಳಿ ಸೋಮಶೇಖರ ರೆಡ್ಡಿ, ಶ್ವೇತಾ ರಾಘವೇಂದ್ರ, ಜೆಡಿಎಸ್ ಪಕ್ಷದ ಎಪಿ ರಂಗನಾಥ್, ಹಾರೋಹಳ್ಳಿ ದೇವೇಗೌಡರು, ಪಟಾಪಟ್ ರವಿ, ಪ್ರಜ್ವಲ್ ರೇವಣ್ಣ, ಬ್ರಿಗೇಡ್ನ ರಾಜ್ಯಾಧ್ಯಕ್ಷ ನರೇಂದ್ರ ಬಾಬು, ಬಿಜೆಪಿ ಮುಖಂಡರಾದ ಬಂಡಾಪುರ ರಾಮಚಂದ್ರ, ಬೊಮ್ಮಸಂದ್ರ ಶ್ರೀನಿವಾಸ್ ರೆಡ್ಡಿ, ಬಾಬು ರಘು, ಪ್ರಕಾಶ್ ಮುರಳಿ, ಪವನ್, ಜಾನ್, ಪ್ರಶಾಂತ್, ಹೆಬ್ಗೋಡಿ ಶ್ರೀನಿವಾಸ್ ರೆಡ್ಡಿ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಎಲ್ಲ
ಮತ್ತು ಅನೇಕ ಪ್ರಮುಖರು ಇವತ್ತು ಪ್ರಚಾರ ವಾಹನ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. Oh.
ಪ್ರಶ್ನೆ. ಕೊಲ್ಕತ್ತಾ ಹೋಗಿ ಹೋಗಿ ಬರ್ತೀವಿ.
ಬೇಡ ಮುಂದೆ ಬೇಡ. ಯಾರು ಹೋಗ್ತಾರೆ?
ಜಿಲ್ಲಾ ಪ್ರತಿನಿಧಿ ಸಂಸದರು ರ್ಯಾಲಿಯಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ಕಾರ್ಯಕರ್ತ ಬಂದವರಿಗೆ ಅವ್ರ ಪಾದಯಾತ್ರೆ ಈ ಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸಿ ಬೆಳಗ್ಗೆಯಿಂದ ನಮ್ಮ ಜೊತೆ ನಿಂತಕ್ಕಂತ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂತ ಪದ್ಮಶ್ರೀ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ತಮ್ಮನ್ನು ತಮ್ಮ ದರ್ಶನಕ್ಕೆ ಆಗಮಿಸಿದ್ದಾರೆ. ಈ ದರ್ಶನಕ್ಕೆ ಆಗಮಿಸಿದಾಗ ಆಶೀರ್ವಾದ ಮಾಡಿದಾಗ ನಾವೆಲ್ಲರೂ ಮತ್ತೊಮ್ಮೆ ವದಿಸ್ತೇವೆ. ಮತ್ತೊಮ್ಮೆ ಬಿಜೆಪಿ ಮತ್ತೊಮ್ಮೆ ಮೋದಿ ಮತದಾರರ ಬಗ್ಗೆ ಬೆಳಕೆಯಿಂದ ಇದ್ದು ನಮ್ಮ ಡಾಕ್ಟರ್ ಮಂಜುನಾಥ ಪರವಾಗಿ ಮತಯಾಚನೆ ಮಾಡಿ ರ್ಯಾಲಿಯಲ್ಲಿ ಭಾಗವಹಿಸುತ್ತಿರುತ್ತ ಕ್ಷೇತ್ರದ ನಮ್ಮ ಭೂಮಸಂದ್ರ ಗ್ರಾಮದಲ್ಲಿ ಬೆಳಗ್ಗೆಯಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂತಹ ಎಲ್ಲ ಯುವ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ನಮ್ಮ ಡಾಕ್ಟರ್ ಮಂಜುನಾಥ ಅವರ ಪರವಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಒಂದೇ ಒಂದು ವಿಷಯ ನಾನು ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ ದಾರಿಯಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮಹಿಳೆಯರಿಂದ ಹಿಡಿದು ಯುವಕರಿಂದ ಹಿಡಿದು ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ರು, ಬಂಡೆಯನ್ನ ಪುಡಿ ಪುಡಿ ಮಾಡಿ ಗುಂಡೆಯನ್ನೇ ಗೆಲ್ಲಿಸ್ತೇವೆ ಅಂತ. ನಮಗೆ ಗುಂಡಿಗೆ ಬೇಕು, ನಮಗೆ ಬಂಡಿ ಬೇಡ ಅಂತ ಹೇಳಿದ್ರು. ಬಂಡುಗಳಿಗೆ ಬೇಕು, ದೇಶದ ಸಮಗ್ರ ಅಭಿವೃದ್ಧಿಗೆ ನಮಗೆ ಯಾರು ಬೇಕು, ದೇಶದ ಸಮಗ್ರ ರಕ್ಷಣೆಗೆ ನಮ್ಗೆ ಯಾರು ಬೇಕು. ಇವತ್ತು ಇಡೀ ನಮ್ಮ ದೇಶ ಸರ್ವಾಂಗೀಣ ಅಭಿವೃದ್ಧಿಗೆ ನಮಗೆ ಬೇಕಾಗಿರೋದು. ಹಾಗಾಗಿ ಮತ್ತೊಮ್ಮೆ ಭಾರತಕ್ಕೆ ಮೋದಿ, ನಮ್ಮ ಗ್ರಾಮಾಂತರಕ್ಕೆ ಡಾಕ್ಟರ್, ತಮ್ಮೆಲ್ಲರಿಗೂ ಕೂಡ ನನಗೆ ತಮ್ಮ ದೇಶ ಖುಷಿ ನೋಡ್ತಾ ಇದ್ರೆ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಯುವಕರು ಕೂಡ ಈ ಕ್ಷಣದಿಂದ ಯಾರು ಕೂಡ ಬೇಕಾದ್ರೆ ಸ್ವಲ್ಪ ರಾತ್ರಿ ಬೋರ್ವೆಲ್ ಸ್ಪೋರ್ಟ್ಸ್ ಮಾಡಿ ಮನೆ ಮನೆಗೆ ಹೋಗಿ ನಮ್ಮ ಡಾಕ್ಟರ್ ಸಾಹೇಬರು ಗೆಲ್ಲಬೇಕು. ಇಡೀ ದೇಶ ನೋಡ್ತಾ ಇದೆ ಇವತ್ತು ಬೆಂಗಳೂರು ಗ್ರಾಮಾಂತರವನ್ನ, ಇಡೀ ದೇಶ ನೋಡ್ತಾ ಇದೆ. ಬಂಧುಗಳೇ, ಒಬ್ಬ ಡಾಕ್ಟರ್ ಮಂಜುನಾಥ್ ಅವರು ಪದ್ಮಶ್ರೀ ಅವಾರ್ಡ್ ಗ್ರಹೀತರವರು, ಇಡೀ ಪ್ರಪಂಚದಲ್ಲೇ ಹೆಸರು ಖ್ಯಾತಿ ಮಾಡಿದಂತ ಒಬ್ಬ ಅತ್ಯಂತ ಉತ್ತಮ ಒಬ್ಬ ಡಾಕ್ಟರ್ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ಅವ್ರು ಬಂದಿದ್ದಾರೆ. ಅವ್ರಿಗೆ ಭಗವಂತ ಕೊಟ್ಟಿರೋ ಜ್ಞಾನ, ಆ ವೈದ್ಯಕೀಯ ಜ್ಞಾನ ನಾವೆಲ್ಲರೂ ಕೂಡ ಹೇಳ್ತೀವಿ, ವೈದ್ಯ ನಾರಾಯಣ ಹರಿ ಅಂತ ಹೇಳಿ ಒಬ್ಬ ವೈದ್ಯರಲ್ಲಿ ಆ ಹರಿಯನ್ನ ಭಗವಂತನ ನೋಡಬೇಕು ಅಂತ ಹೇಳಿ ಇವತ್ತು ನಮಗೆ ಡಾಕ್ಟರ್ ಮಂಜುನಾಥ್ ಅವರು ಆ ರೂಪದಲ್ಲಿ ಮೋದಿ ಅವರು ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಗೆಲ್ಸ್ಕೊಳ್ಳೋ ಜವಾಬ್ದಾರಿ ನಮ್ದು ಅಂತ ಹೇಳಿ ನನ್ನ ಇವತ್ತು ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಓಂ ಜಯ ಕರ್ನಾಟಕ. ನಾನು ಇವತ್ತು ನಮ್ಮ ಕನ್ನಡ ನಾಡು ಅಂತಂದ್ರೆ ಹನುಮ ಜನ್ಮದ ನಾಡು. ನನ್ನ ಕೊಪ್ಪಳ ಕ್ಷೇತ್ರ ಗಂಗಾವತಿಯಲ್ಲಿ ಹನುಮ ಹೊಂದಿರುವಂತದ್ದು. ನಾನು ರಾಮ ಲಕ್ಷ್ಮಣ ಜಾರಕಿ ಅಂತ ಹೇಳ್ತೇನೆ, ಅದರಲ್ಲೂ ಕೂಡ ಜೈಗೋಳ ಹನುಮಾನಕ್ಕೆ ಅಂತ ಹೇಳಿ ರಾಮ ಲಕ್ಷ್ಮಣ ಜಾನಕಿ, ರಾಮ ಲಕ್ಷ್ಮಣ ಜಾನಕಿ ಮಂಜುನಾಥ. ಇವತ್ತು ಬೊಮ್ಮಸಂದ್ರ ತನಕ ಬಂದಿದ್ದೀವಿ ಅಂದ್ರೆ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಬಹಳ ಆಸಕ್ತಿಯಿಂದ ಭಾಗವಹಿಸಿದ್ರು. ದೇವರ ದಯೆಯಿಂದ ಯಾರು ಯಾಕೆಂದ್ರೆ ಬಹಳ ಈ ವಾಹನಗಳು ಬಹಳ ವೇಗವಾಗಿ ಬರ್ತಾ ಇದ್ರು. ಕೆಲವು ಕಡೆ ಏನಾದ್ರೂ ದೇವ್ರ ದಯದಿಂದ ಒಬ್ಬರಿಗೂ ಏನೂ ಆಗಿಲ್ಲ. ಅದರಿಂದ ನನಗನ್ಸುತ್ತೆ ನನಗೆ ಈ ಚುನಾವಣೆಯಲ್ಲಿ ಜಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ಈಗಾಗಲೇ ನಮ್ಮ ಮುಖಂಡರುಗಳಾದಂತಹ ಆರ್ ಅಶೋಕ್ ಅವರು ಈ ಕ್ಷೇತ್ರದ ಸಚಿವ, ಈ ಕ್ಷೇತ್ರದಲ್ಲಿ ಬಹಳ ಜನಪ್ರಿಯ ನಾಯಕರಾಗಿದ್ದಂತ ಆಗಿರತಕ್ಕಂತ ಮತ್ತು ಕೇಂದ್ರ ಸಚಿವರಾದಂತ ನಾರಾಯಣ ಸ್ವಾಮಿ ಅವರು ಹಾಗೂ ನಮ್ಮ ಮಾಜಿ ಸಚಿವರಾದಂತ ಗಾಲಿ ಜನಾರ್ದನ್ ರೆಡ್ಡಿ ಅವರು, ಉಳ್ಳಲ್ಲಿ ಶ್ರೀನಿವಾಸ್ ಅವರು, ಶಿವಪ್ರಿ, ಎಲ್ಲಾ ಮುಖಂಡರುಗಳು
ಇವತ್ತು ಭಾಗವಹಿಸಿ ಅದಕ್ಕಿಂತ ನನಗೆ ಇನ್ನೂ ಬಹಳ ಹತ್ತಿರವಾದವರು ಅಂದ್ರೆ ಈ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದವರು ನೀವು ಎಲ್ಲರಿಗಿಂತ ಅತ್ಯಂತ ದೊಡ್ಡ ಮುಖಂಡರು. ಯಾಕೆಂದ್ರೆ ಈಗಿನ ಚುನಾವಣೆ ನಿಮ್ಗೆಲ್ಲ ಗೊತ್ತಿದೆ, ಈ ಚುನಾವಣೆಯ ಮಹತ್ವ ಏನು, ಇದು ದೇಶದ ಚುನಾವಣೆ, ಇದು ದೇಶದ ಸಮಗ್ರತೆಗೆ, ದೇಶದ ಆರ್ಥಿಕ ಭದ್ರತೆಗೆ, ದೇಶದ ರಕ್ಷಣೆಗೆ, ದೇಶವನ್ನ ಯಾವ ರೀತಿ ನಾವು ಮುನ್ನಡೆಸಬೇಕು ಅನ್ನೋದ್ರ ಬಗ್ಗೆ ಕಾನೂನನ್ನ ರೂಪುರೇಷೆ ಮಾಡತಕ್ಕಂತ ಒಂದು ಚುನಾವಣೆ. ಈಗ ನಿನ್ನೆ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಹೇಳಿದ್ದಾರೆ, ನನಗೆ ಈ ಚುನಾವಣೆಯಲ್ಲಿ ಒಟ್ಟು 400 ಬಿಜೆಪಿ NDA ಲೋಕಸಭಾ ಅಭ್ಯರ್ಥಿಗಳು ನನಗೆ ಈ ಚುನಾವಣೆಯಲ್ಲಿ ಜಯಶೀಲರಾಗಬೇಕು, ಆವಾಗ ನನಗೆ ಸುಭದ್ರ ಸರ್ಕಾರವನ್ನು ನಡೆಸಲು ಶಕ್ತಿ ತುಂಬುತ್ತೆ ಅಂತ ಹೇಳಿದ್ದಾರೆ. ತಮ್ಮೆಲ್ಲರ ಆಶೀರ್ವಾದದಿಂದ ಈ 400ರ ಪಟ್ಟಿಯಲ್ಲಿ ನನ್ನ ಹೆಸರು ಕೂಡ ಇರುತ್ತೆ ಅಂತ ನಾನು ಭಾವಿಸ್ತೇನೆ. ಅಂದ್ರೆ ಇದು ಚುನಾವಣೆ, ಇವಾಗ ನಿಜವಾದ ಪರೀಕ್ಷೆ ಇರೋದು ಇನ್ನು ಮುಂದಿನ 4-5 ದಿವಸದಲ್ಲಿ. ಇಲ್ಲಿವರೆಗೆ ಚೆನ್ನಾಗಿ ಬರೆದಿದ್ದೀರಾ ಪರೀಕ್ಷೆನಲ್ಲಿ, ಎಲ್ಲ ಆಗಿದೆ, ಆದ್ರೆ ನಿಜವಾದ ಚುನಾವಣೆ ಈ ನಾವು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಕೊನೆ 2 ಓವರ್ 3 ಓವರ್ ಇರುತ್ತಲ್ಲ ಆ ರೀತಿ ಇವತ್ತು 24-25 ಬಹಳ ಪ್ರಾಮುಖ್ಯವಾದಂತ ಇದು ದಿವಸಗಳು. ಯಾಕೆಂದ್ರೆ ಇವು ಹಿಂದೆ ಎಲ್ಲ ಮಂತ್ರ ಕೆಲಸ ಮಾಡ್ತಾ ಇತ್ತು ಅಂತಾರೆ, ನಂತರ ಯಂತ್ರಗಳು ಕೆಲಸ ಮಾಡ್ತಾ ಇದ್ರು, ಇವಾಗ ತಂತ್ರಗಳು ಕೆಲಸ ಮಾಡ್ತಾ ಇದ್ದಾವೆ. ಅದರಿಂದ ಈ ತಂತ್ರಗಳಿಗೆ ಪ್ರತಿತಂತ್ರ ಅಂದ್ರೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ಕ್ರಮ ಸಂಖ್ಯೆ 1 ಡಾಕ್ಟರ್ CN ಮಂಜುನಾಥ್ಗೆ ಕಮಲದ ಗುರುತಿಗೆ ಹಾಕೋದ್ರಿಂದ ಅದು ಪ್ರತಿತಂತ್ರ ಆಗಿದೆ. ಅದಕ್ಕೋಸ್ಕರ ನಾನು ಒಂದು ಸಣ್ಣ ಉಪಕಥೆಯನ್ನು ಹೇಳಿ ನಾನು ಮಾತು ನಿಲ್ಲಿಸ್ತೇನೆ. ಯಾಕೆಂದ್ರೆ ಎಲ್ಲರೂ ದಣದಿದ್ದೀರಾ, ಇವತ್ತು ಇಷ್ಟು ಉರಿಯುವ ಬಿಸಿಲಿದ್ರು ಕೂಡ ತಮ್ಮ ಯಾರಿಗೂ ಕೂಡ ಧನ್ಯವಾದ ಅಂತ ಕಾಣಲ್ಲ. ಸೊ ಅದೇನು ಗೊತ್ತಿಲ್ಲ, ಅದರಿಂದ ನೀವೆಲ್ಲ ಹೃದಯದಿಂದ ಬಂದಿದ್ದೀರಿ, ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಸಣ್ಣ ಕಥೆ ಹೇಳ್ತೀನಿ, ನಾವು ಈ ಯಾವ ರೀತಿ ಈಗ ಕಾಲ ಸಾಗಿದೆ ಅನ್ನೋದಕ್ಕೆ, ಈಗ ಸತ್ತೋದ ಮೇಲೆ ನಮಗೆ ಒಂದು ನಂಬಿಕೆ ಇದೆ, ಮೇಲ್ಗಡೆ ನರಕ ಸ್ವರ್ಗ ಇರುತ್ತೆ ಅಂತ ಒಂದು ನಂಬಿಕೆ ಇದೆ. ಒಬ್ಬ ಸತ್ತೋಗ್ತಾನೆ, ಮೇಲ್ಗಡೆ ಹೋದಾಗ ಏನಾಗುತ್ತೆ, ಚಿತ್ರಗುಪ್ತ ಇರ್ತಾನಲ್ಲಿ, ಚಿತ್ರಗುಪ್ತ ಇರ್ತಾನೆ, ನೋಡಪ್ಪ ಇಲ್ಲಿ 2 ವಿಭಾಗ ಇದೆ, ಒಂದ್ ಕಡೆ ನರಕ ಇದೆ, ಈ ಕಡೆ ಸ್ವರ್ಗ ಇದೆ, ನೀನ್ ನೋಡ್ಕೊಬ ಎರಡೂ, ಆಮೇಲೆ ಡಿಸೈಡ್ ಮಾಡು ಎಲ್ಲೋಗೋದು ಅಂತ. ನರಕದ ವಿಭಾಗಕ್ಕೆ ಹೋದಾಗ ಅವನಿಗೇನಾಗುತ್ತೆ, ಆಶ್ಚರ್ಯ ಆಗುತ್ತೆ, ಅಲ್ಲೇನು ಮೋಜು ಮಸ್ತಿ ನಡೀತಾ ಇರುತ್ತೆ, ಡ್ರಿಂಕ್ಸು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಡ್ಯಾನ್ಸು ಎಲ್ಲ ನಡೀತಾ ಇರುತ್ತೆ, ಇವನ್ ಆಶ್ಚರ್ಯ ಇದೆ, ನರಕ ಅಂತಾರೆ ಎಷ್ಟು ಮಜಾ ಮಾಡ್ತಿದ್ದಾರೆ ಈ ನರಕದಲ್ಲಿ ಅಂತ. ಆಮೇಲೆ ಹೆಂಗಾದ್ರೂ ಚಿತ್ರಗುಪ್ತ ಇದರ ಸ್ವರ್ಗನ ನೋಡು ಅಂತ ಹೇಳ್ತಾನೆ. ಸ್ವರ್ಗಕ್ಕೋದಾಗ ಅಲ್ಲಿ ಏನಾಗಿರುತ್ತೆ, ಶಾಂತವಾಗಿರ್ತಾರೆ, ಧ್ಯಾನ ಮಾಡ್ತಾ ಇರ್ತಾರೆ, ಯಾವ್ದು ಗಲಾಟೆ ಇಲ್ಲ. ಅದಕ್ಕೆ ಇವನು ಬಂದು ಹೇಳ್ತಾನೆ, ಈ ಸ್ವರ್ಗ ಏನು ಪ್ರಯೋಜನ ಇಲ್ಲ, ಚಿತ್ರಗುಪ್ತ ನನ್ನ ನರಕಕ್ಕೆ ಕಳಿಸು ಅಂತ. ಅಂದ್ರೆ ಏನಾಗುತ್ತೆ, ನರಕಕ್ಕೆ ಹೋದ್ಮೇಲೆ 2ನೇ ದಿವಸದಿಂದ ಶುರುವಾಗುತ್ತೆ. ಮೊದಲನೇ ದಿವಸ ಇದೆಲ್ಲ ಇತ್ತು, ಮೋಜು ಮಸ್ತಿ, ಡ್ರಿಂಕ್ಸು, ಬಿರಿಯಾನಿ. 2ನೇ ದಿವಸದಿಂದ ಕಾಡೆಣ್ಣೆ ಅವನ ಮೇಲೆ ಬಿಡೋದು, ನಂತರ ಒಂದು ಚುಚ್ಚು ಟೇಬಲ್ ಕಣ್ಣು ಚುಚ್ಚೋದು, ಕಾಯಿಸ ಹಾಕೋದು, ಅವನ ಶರೀರ ಚುಚ್ಚೋದು. ಅದಕ್ಕೆ ಅವ್ನು ತಿರುಗಾ ಚಿತ್ರಗುಪ್ತ ಹತ್ರ ವಾಪಸ್ ಬಂದು ಹೇಳ್ತಾನೆ, ಅವನು ಏನೇನೋ ನಿನ್ನೆ ಅಷ್ಟೊಂದು ಮೋಜು ಮಸ್ತಿ ಇತ್ತು, ಇವತ್ತು ಚಿತ್ರಹಿಂಸೆ ಶುರುವಾಗಿದೆ ಅಂತ. ಅದಕ್ಕೆ ಚಿತ್ರಗುಪ್ತ ಹೇಳ್ತಾನೆ, ನೋಡಪ್ಪ ನಿನ್ನೆ ಅದು ಯಾಕೆಲ್ಲ ಮೋಜು ಮಸ್ತಿ ಇತ್ತು, ಅದೆಲ್ಲ ಇತ್ತು ಅಂದ್ರೆ ಅವತ್ತು ಚುನಾವಣೆ ಇತ್ತು, ಇವತ್ತು ಚುನಾವಣೆ ಮುಗಿದೋಗಿದೆ, 2ನೇ ದಿವಸ ಅದಕ್ಕೋಸ್ಕರ ಇವೆಲ್ಲ ಆಟ ಶುರು ಮಾಡಿದೀವಿ ಅಂತ. ಸೊ ಆ ರೀತಿ ನಡೆಯುತ್ತೆ. ತಾವೆಲ್ಲ ಮತಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವೆಲ್ಲ ಹಾಕ್ಬೇಕು. ಯಾಕೆಂದ್ರೆ ಇವತ್ತು ಆನೇಕಲ್ ಕ್ಷೇತ್ರಕ್ಕೆ ತಮ್ಮೆಲ್ಲರ ಈ ಪ್ರೋತ್ಸಾಹದಿಂದ ಇವತ್ತು ನಾರಾಯಣ ಸ್ವಾಮಿ ಅವರು ಹಾಗೂ ಮತ್ತು ಉಲ್ಲೇ ಶ್ರೀನಿವಾಸ್ ಅವರು ಇವರೆಲ್ಲಕ್ಕೂ ಮತ್ತು JDS ಇಲ್ಲಿ BJP JDS ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ಚುನಾವಣೆಗೆ ಆನೆಗಳು ಬಂದಿದೆ ಅಂತ ಹೇಳ್ತಾರೆ. ಹೀಗಾಗಿ ನಾವು ತಮ್ಮ ಅನುಮತಿಯನ್ನು ತಡೆದು ನಾರಾಯಣ ಸ್ವಾಮಿ ಅವರೆಲ್ಲ ಅದರಿಂದ ತಮ್ಮೆಲ್ಲರಿಗೂ ಇವತ್ತು ರ್ಯಾಲಿಯಲ್ಲಿ ಭಾಗವಹಿಸಿ ಎಲ್ಲಾ ಈ ರ್ಯಾಲಿಯನ್ನ ಯಶಸ್ವಿಗೊಳಿಸಿದಂತ ಎಲ್ಲಾ ನಮ್ಮ ಕಾರ್ಯಕರ್ತರಿಗೆ, ಅಭಿಮಾನಿ ಬಂಧುಗಳಿಗೆ ನಾನು ಅಭಿನಂದಿಸ್ತೇನೆ. ಧನ್ಯವಾದಗಳು, ನಮಸ್ಕಾರಗಳು. ಜೈ ಹಿಂದ್, ಜೈ ಭಾರತ್. ಲೋಕಸಭಾ ಚುನಾವಣೆಯ ಪ್ರಯುಕ್ತ ಈ ದಿನ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಅತ್ತಬೇಲೆಯಿಂದ ಬಿದಿರುಗುಪ್ಪೆಯಿಂದ ಸ್ಟಾರ್ಟ್ ಮಾಡಿ ಅತ್ತಬೇಲೆಗೆ ಬಂದು ಅತ್ತಬೇಲೆಯಿಂದ ಚಂದ್ರಾಪುರ ತನಕ ಮುಗಿಸ್ಕೊಂಡು ಬೊಮ್ಮ ಮತ್ತು ಹೆಬ್ಬಗೋಡಿ ಮುಗಿಸ್ಕೊಂಡು ಈಗ ಬೊಮ್ಮಸಂದ್ರಕ್ಕೆ ಆಗಮಿಸಿದ್ದಾರೆ ನಮ್ಮ
ಲೋಕಸಭಾ ಅಭ್ಯರ್ಥಿಯಾದಂಥ ಎನ್ ಮಂಜುನಾಥ್ ಅವರು, ಅವರಿಗೆ ಈ ಬಾರಿ ಒಂದು 50-100,000 ಲೀಡಲ್ಲಿ ಈ ಬಾರಿ ನಾವು ಗೆಲ್ಲಿಸ್ಕೊಡ್ತೀವಿ ಅಂತ ಅವರಿಗೆ ನಾವು ಮಾತು ಕೊಟ್ಟಿದ್ದೀವಿ. 100-100 ಈ ಬಾರಿ ಅವರು 100,000 ಲೀಡಲ್ಲಿ ಅಧಿಕ ಮತಗಳಿಂದ ಜಯಭೇರಿ ಬಳಸ್ತಾರೆ ಅಂತ ನಾನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಒಂದು ಅನುಮಾನ ಅನ್ನೋದು ಯಾವುದೂ ಇರೋದಿಲ್ಲ. ಅದೇ ರೀತಿ ನಮ್ಮ ಜನಾರ್ದನ್ ರೆಡ್ಡಿ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ನಮ್ಮ ಕಡೆಯಿಂದ ನಮ್ಮ ಬೊಮ್ಮಸಂದ್ರ ಗ್ರಾಮಸ್ಥರಿಂದ ಮತ್ತು ನಮ್ಮ ಎಲ್ಲ ಬೊಮ್ಮಸಂದ್ರ ನಮ್ಮ ರೆಡ್ಡಿ ಕುಲಬಾಂಧವ್ರ ಕಡೆಯಿಂದ ಅವರಿಗೆ ಧನ್ಯವಾದ ನಡೆಸ್ತೀವಿ. ಮತ್ತು ಅದೇ ರೀತಿ ಅಶೋಕ್ ಅವರು ಸಹ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ ನಡೆಸ್ತೀವಿ. ಮತ್ತು ಉಳ್ಳಳ್ಳಿ ಶ್ರೀನಿವಾಸ ಅವರು ಬಂದಿದ್ದಾರೆ, ಮತ್ತು ನಾರಾಯಣ ಸ್ವಾಮಿ ಅವರು ನಮ್ಮ ಕ್ಷೇತ್ರದ ಮೊದಲಿನ ಶಾಸಕರಾಗಿ ವಿಧಾನಸಭೆ ಸಚಿವರಾಗಿ ಮತ್ತು ವಿಧಾನ ಪರಿಷತ್ ಶಾಸಕರ ಅವರು ಬಂದಿದ್ದಾರೆ, ಅವ್ರಿಗೂ ಮತ್ತೆ ಸ್ವಾಗತವನ್ನು ಕೋರ್ತಾ ಮಾಜಿ ಮಂತ್ರಿಗಳು ಅವರು ಸಹ ಬಂದಿದ್ದಾರೆ. ಎಲ್ಲರ ಒಂದು ಮತ ನಮ್ಮ ಈ ಡಾಕ್ಟರ್ ಮಂಜುನಾಥ್ ಅವರನ್ನು ಗೆಲ್ಲಿಸ್ಬೇಕಂತ ಕಡಾಖಂಡಿತವಾಗಿ ಹೇಳ್ತಾರೆ. ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರ ಪ್ರಚಾರದ ಕಾರ್ಯ ಇವತ್ತು ಬಿದಿರುಗುಪ್ಪೆಯಿಂದ ಹೆಬ್ಬಗೋಡಿವರೆಗೆ ಅತ್ತಿಬೇರೆ ಹೋಬಳಿನಲ್ಲಿ ನಡೆಯಿತು. ಡಾಕ್ಟರ್ CN ಮಂಜುನಾಥ್ ಅವರು ಮತಯಾಚನೆ ಮಾಡಿದ್ದಾರೆ. ಅವರ ಪರವಾಗಿ ಪ್ರಚಾರ ಮಾಡಲಿಕ್ಕೆ ವಿರೋಧ ಪಕ್ಷದ ನಾಯಕರಾಗಿರುವಂಥ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಶ್ರೀ R ಅಶೋಕ್ರವರು ಮತ್ತು ಕೇಂದ್ರ ಸಚಿವರಾಗಿರುವಂಥ ಶ್ರೀಯುತ A ನಾರಾಯಣ ಸ್ವಾಮಿರವರು, ಮಾಜಿ ಸಚಿವರಾದಂಥ ಗಾಲಿ ಜನಾರ್ದನ್ ರೆಡ್ಡಿಯವರು ಮತ್ತು MLC ಶ್ರೀಯುತ ಗೋಪಿನಾಥ್ ರೆಡ್ಡಿಯವರು, JDSನ ಮುಖಂಡರಾದಂಥ ಗುಟ್ಟಿಗೆರೆ ಮಂಜೂರವರು ಮತ್ತು BJP ಅಭ್ಯರ್ಥಿಗಳಾಗಿದ್ದಂತಹ ಶ್ರೀಯುತ ಉಳ್ಳಳ್ಳಿ ಶ್ರೀನಿವಾಸರವರು ಮತ್ತು ಇನ್ನೂ ಅನೇಕ BJP ಮತ್ತು JDSನ ಇಬ್ಬರು ಮೈತ್ರಿಯ ನಾಯಕರುಗಳು ಇವತ್ತು ಒಂದು ಅದ್ಧೂರಿಯಾದಂತಹ ಪ್ರಚಾರ ಕಾರ್ಯವನ್ನು ನಡೆಸಿದ್ದೇವೆ. ಬಿದರಗುಪ್ಪೆಯ ಶ್ರೀ ಗಾಯತ್ರಿ ದೇವಸ್ಥಾನದಲ್ಲಿ ಪೂಜೆಯ ಮುಖಾಂತರ ಪ್ರಾರಂಭಗೊಂಡಿದ್ದು ಅದು ಅತ್ತಿಬೆಲೆ ಮುಖಾಂತರವಾಗಿ ಚಂದಾಪುರ ಹೆಬ್ಬಗೋಡಿನಲ್ಲಿ ಇವತ್ತು 1,000 ಸಂಖ್ಯೆಯಲ್ಲಿ ಬೈಕ್ಗಳು ಇವತ್ತು ಇಡೀ ನ್ಯಾಷನಲ್ ಹೈವೇನೇ ಇವತ್ತು ಬೈಕ್ಗಳ ಮುಖಾಂತರವಾಗಿ ಇವತ್ತು ಸ್ವಾಗತವನ್ನು ನೀಡಿದ್ದಾರೆ ಡಾಕ್ಟರ್ CN ಮಂಜುನಾಥ್ ಅವರಿಗೆ. ಡಾಕ್ಟರ್ CN ಮಂಜುನಾಥ್ ಅವರು ಈ ಕ್ಷೇತ್ರಕ್ಕೆ ಇಡೀ ದೇಶಕ್ಕೆ ಮಾದರಿಯಾಗಿರುವಂಥ ವೈದ್ಯರವರು. ಡಾಕ್ಟರ್ CN ಮಂಜುನಾಥ್ ಅವರು ಅಂತಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಎಲ್ಲ ಮನೆಗಳಲ್ಲಿ ಅವರ ಹೆಸರು ಒಂದು ಚಿರಸ್ಥಾಯಿಯಾಗಿದೆ. ಯಾಕೆಂತಂದರೆ ಲಕ್ಷಾಂತರ ಜನಕ್ಕೆ, ಲಕ್ಷಾಂತರ ಹೃದಯಗಳಿಗೆ ಅವರು ಜೀವವನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಹೃದಯಗಳ ಇವತ್ತು ಆಶೀರ್ವಾದ ಡಾಕ್ಟರ್ CN ಮಂಜುನಾಥ್ ಅವ್ರಿಗಿದೆ. ಅವ್ರನ್ನ ಸ್ವಾಗತಿಸಬೇಕು ಅಂತೇಳಿ ಇವತ್ತು 1,000 ಯುವಕರು ಬೈಕ್ ರ್ಯಾಲಿ ಮುಖಾಂತರವಾಗಿ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ಬೈಕ್ ರ್ಯಾಲಿ ಮುಖಾಂತರವಾಗಿ ಇವತ್ತು ಸ್ವಾಗತ ಮಾಡಿದ್ದೇವೆ. ಈ ಸಲ ಶತಸಿದ್ಧವಾಗಿ ಆನೇಕಲ್ನಲ್ಲಿ ಏನು ಕಳೆದ ಬಾರಿನಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿತ್ತು BJP ಆ ಹಿನ್ನಡೆಯನ್ನು ತೊಳೆದು ಈ ಬಾರಿ ಮುನ್ನಡೆಯನ್ನು ಕಾಯ್ದುಕೊಳ್ಳುವಂಥ ರೀತಿಯಲ್ಲಿ ಇವತ್ತು ನಾವು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಯೋಜನೆಗಳನ್ನು ಮಾಡಿದ್ದೇವೆ. ಇನ್ನು ಕೇವಲ ಒಂದು 3-4 ದಿನಗಳು ಮಾತ್ರ ಉಳಿದಿದೆ. ಎಲ್ಲ ಸಿದ್ಧತೆಗಳಾಗಿದ್ದಾವೆ. ಮನೆ ಮನೆಯ ಪ್ರಚಾರ, ಪ್ರತಿ ವೋಟರನ್ನು ಮುಟ್ಟುವಂಥದ್ದು, ಬೂತ್ನ ಕೆಲಸ ಎಲ್ಲವನ್ನೂ ಸಹ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. BJP ಕಾರ್ಯಕರ್ತರ ಈ ಪರಿಶ್ರಮದಿಂದ ಡಾಕ್ಟರ್ CN ಮಂಜುನಾಥ್ ಅವರನ್ನು ಗೆಲ್ಲಿಸಿಕೊಳ್ಳುವಂಥದ್ದು ಶತಸಿದ್ಧ. ಈ ಬಾರಿ ಏನು 3 ಗೆದ್ದಂತಹ ಸುರೇಶ್ರವರು ಈ ಕ್ಷೇತ್ರಕ್ಕೆ ಯಾವುದೇ ಕೊಡುಗೆಯನ್ನು ಕೊಡಲಿಲ್ಲ, ಅಭಿವೃದ್ಧಿ ಶೂನ್ಯ. ಅದರಿಂದಾಗಿ ಈ ಬಾರಿ ಇಡೀ ರಾಜ್ಯಕ್ಕೆ ಮಾದರಿ ಆಡಳಿತ ಏನು ಜಯದೇವದಲ್ಲಿ ನೀಡಿದರು ಅದು ಇಡೀ ದೇಶಕ್ಕೆ ನೀಡುವಂಥ ಒಂದು ವ್ಯವಸ್ಥೆ ಆಗಬೇಕು. ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಮಹತ್ತರವಾದಂಥ ಬದಲಾವಣೆ ಈ ದೇಶದಲ್ಲಿ ಆಗಬೇಕು. ಅದಕ್ಕೋಸ್ಕರವಾಗಿ ಡಾಕ್ಟರ್ CN ಮಂಜುನಾಥ್ ಅವರು ಸಂಸತ್ತಿಗೆ ಪ್ರವೇಶಿಸಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಜೊತೆ ಡಾಕ್ಟರ್ CN ಮಂಜುನಾಥ್ ಅವರು ಸೇರಿಕೊಂಡ್ರೆ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಆರೋಗ್ಯ ವ್ಯವಸ್ಥೆಯನ್ನು ಸಹ ನೀಡಬಹುದು. ಅದಕ್ಕೋಸ್ಕರ ನನ್ನ ಕಳಕಳಿಯ ಮನವಿ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಮತದಾರರಲ್ಲಿ ನನ್ನ ಮನವಿ ಏನಂತಂದರೆ ಡಾಕ್ಟರ್ CN ಮಂಜುನಾಥ್ ಅಂತಹ ಹೃದಯವಂತ ಡಾಕ್ಟರನ್ನು ಈ ಬಾರಿ ಸಂಸತ್ತಿಗೆ ಕಳಿಸ್ಕೊಡೋಣ. ಅವರ ಕಮಲದ ಗುರುತಿಗೆ ಬಟನ್ ಒತ್ತುವುದರ ಮುಖಾಂತರವಾಗಿ ಕ್ರಮ ಸಂಖ್ಯೆ 1 ಡಾಕ್ಟರ್ CN ಮಂಜುನಾಥ್ ಅವರ ಕಮಲದ ಗುರುತಿರ್ತದೆ, ಅದಕ್ಕೆ ಬಟನ್ ಒತ್ತುವುದರ ಮುಖಾಂತರವಾಗಿ ಮತವನ್ನು ನೀಡಬೇಕು ಅಂತೇಳಿ ಈ ಮೂಲಕ ಆನೇಕಲ್ ತಾಲೂಕಿನ ಮತದಾರರು ಡಾಕ್ಟರ್ CN ಮಂಜುನಾಥ್ ಅವರನ್ನು ಆಶೀರ್ವದಿಸಬೇಕು ಅಂತೇಳಿ ಕೋರಿಕೊಳ್ತಾ ಇದ್ದೇನೆ. ಅಲ್ಲ, ಅವರು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ಅಂದರೆ ಏನು? ಅವ್ರು ಹೇಳಂಥದ್ದು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಗ್ರಾಮ ಪಂಚಾಯತಿ ಕೆಲಸ ಮಾಡೋದಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರು ಸಾಕಷ್ಟು ಜನ ಇದ್ದಾರೆ.
ಪ್ರತಿಯೊಂದು ಗ್ರಾಮದಲ್ಲೂ ಇಬ್ಬರು ಮೂವರು ಗ್ರಾಮ ಪಂಚಾಯತಿ ಸದಸ್ಯರು ಇರ್ತದೆ, ಪ್ರತಿ ವಾರ್ಡ್ನಲ್ಲೂ ಗ್ರಾಮ ಪಂಚಾಯತಿ ಸದಸ್ಯರು. ಗ್ರಾಮ ಪಂಚಾಯತಿ ಸದಸ್ಯನ ಕೆಲಸನೂ ಸಂಸತ್ ಸದಸ್ಯರೇ ಮಾಡಿಬಿಟ್ರೆ ಇನ್ನು ಅವ್ರಿಗೇನು ಕೆಲಸ ಇರ್ತದೆ? ಅದರಿಂದಾಗಿ ನಮಗೆ ಬೇಕಾಗಿರುವಂಥದ್ದು ಗ್ರಾಮ ಪಂಚಾಯತಿ ಸದಸ್ಯನ ಚುನಾವಣೆ ಅಲ್ಲ, ಇದು ಇದು ದೇಶದ ಚುನಾವಣೆ, ದೇಶಕ್ಕೆ ಒಳ್ಳೆಯ ಆಡಳಿತ ನೀಡುವಂಥ ಚುನಾವಣೆ. ಈಗ ನೋಡಿ, ಕಾಂಗ್ರೆಸ್ಸನ್ನು ಗೆಲ್ಲಿಸ್ತಾರೆ ಅಂತ ಅಂದ್ಕೊಳ್ಳಿ, ಕಾಂಗ್ರೆಸ್ ಈ ದೇಶದಲ್ಲಿ ಎಷ್ಟು ಸ್ಥಾನ ಪಡಿಬೋದು? ಇವಾಗಿರುವಂಥ ಒಂದು 50 ಸ್ಥಾನಕ್ಕೆ ಆ ಕಡೆ ಈ ಕಡೆ ಒಂದು 5 or 10 ಬಂದ್ರೂ 50-60 ಸ್ಥಾನಗಳು ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಗೆಲ್ಲೋದಿಲ್ಲ, ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ. ಅದೇ BJP ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಗೆಲ್ಲಿಸಿದ್ರೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಜೊತೆ ಹೋಗಿ ಕುಳಿತುಕೊಳ್ತಾರೆ, ಸಾಧ್ಯವಾದರೆ ಅವರು ಸಚಿವರಾಗ್ತಾರೆ, ಅವರು ಸಚಿವ ಸಂಪುಟದಲ್ಲಿ ಸದಸ್ಯರಾಗ್ತಾರೆ, ಇಡೀ ದೇಶಕ್ಕೆ ಒಂದು ಆಡಳಿತವನ್ನು ಕೊಡ್ಬೋದು, 100,000 crore, 1,000 crore ಅನುದಾನವನ್ನು ಈ ಕ್ಷೇತ್ರಕ್ಕೆ ತರ್ಬೋದು. DK ಸುರೇಶ್ ಅವರು ಯಾವಾಗಲೂ ನರೇಂದ್ರ ಮೋದಿಯವರನ್ನು ಬೈಕೊಂಡು, ಕೇಂದ್ರ ಸರ್ಕಾರವನ್ನು ಬೈಕೊಂಡು ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ತರದೆ ಇವತ್ತು ಅಭಿವೃದ್ಧಿ ಒಂದು ಶೂನ್ಯ ಅನ್ನೋಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಸುಮ್ಮನೆ ಹೇಳ್ಕೊಳ್ಳೋದಕ್ಕೆ ಅಭಿವೃದ್ಧಿ ಅಭಿವೃದ್ಧಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಭಿವೃದ್ಧಿ ಏನು ಕೆಲಸ ಮಾಡಿದ್ದಾರೆ? ಆ ಒಂದು ಸ್ವಲ್ಪ ಆನೇಕಲ್ ಯೋಜನಾ ಪ್ರಾಧಿಕಾರದಲ್ಲಿ ಒಂದು ಸ್ವಲ್ಪ ಹಣ ಇದೆ ಅಂತೇಳಿ ಅದನ್ನು ಹಣ ತೆಗೆದುಕೊಂಡೋಗಿ ಎಲ್ಲೋ ಒಂದಷ್ಟು ಕೆರೆಗಳಲ್ಲಿ ಉಜ್ಜಿಬಿಟ್ಟು ಬಿಲ್ಲುಗಳನ್ನು ಮಾಡ್ಕೊಳ್ಳುವಂಥದ್ದೇ ಅಭಿವೃದ್ಧಿ ಅಂದ್ಬಿಟ್ರೆ ಹೇಗೆ ಆಗುತ್ತೆ? ಇವತ್ತು ಈ ಕ್ಷೇತ್ರಕ್ಕೆ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಅಭಿವೃದ್ಧಿ ಅವಶ್ಯಕತೆ ತುಂಬ ಇದೆ. ಯಾಕಂತ ಹೇಳಿದರೆ ಇದು ನಗರ ಪ್ರದೇಶ, ಗ್ರಾಮೀಣ ಪ್ರದೇಶ, ಸೆಮಿ ಅರ್ಬನ್ ಎಲ್ಲ ಸೇರಿಕೊಂಡಿದೆ, ತುಂಬ ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿದೆ. ಮೋದಿಯವರ ಸರ್ಕಾರದಲ್ಲಿ ಮೊನ್ನೆ ಮಂಜುನಾಥ್ ಅವರು ಇದ್ದರೆ ಈ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಈಸಿ ಆಗುತ್ತೆ. ಸುರೇಶ್ ರಾವ್ ಹೌದು, ಅದು ರಾಜ್ಯದ ಕಾಂಗ್ರೆಸ್ನವರು ಅದು ಹೇಳ್ತಾ ಇದ್ದಾರೆ. ನಿನ್ನೆ ತಾನೇ ಪ್ರಧಾನಮಂತ್ರಿಗಳು ಒಂದು ಇಂಟರ್ವ್ಯೂನಲ್ಲಿ ಹೇಳಿದಾರಲ್ಲ, ಈ ರಾಜ್ಯಕ್ಕೆ 3 lakh crore ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಅವರು ಹೇಳಿದ್ದಾರೆ ಕಳೆದ UPA ಸರ್ಕಾರದಲ್ಲಿ, ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಕೇವಲ 48,000 crore ಕೊಟ್ಟಿರುವಂಥದ್ದು. ಅದೇ BJP ಸರ್ಕಾರದಲ್ಲಿ ನರೇಂದ್ರ ಮೋದಿಯವರೇ ನಿನ್ನೆ ಇಂಟರ್ವ್ಯೂನಲ್ಲಿ ಸುವರ್ಣ ನ್ಯೂಸ್ನಲ್ಲಿ ಹೇಳಿದ್ದಾರೆ 3 lakh crore ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದೇನೆ ಅಂತೇಳಿ. ಕಾಂಗ್ರೆಸ್ನವರು ಅವ್ರಿಗೆ ಯಾವುದೇ ರೀತಿಯ ಚುನಾವಣೆಯಲ್ಲಿ ಹೇಳ್ಕೊಳ್ಳೋದಕ್ಕೆ ಯಾವುದೇ ವಿಷಯ ಇಲ್ಲ ಅವ್ರಿಗೆ. ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋಕ್ಕಾಗಲ್ಲ, ಅಭಿವೃದ್ಧಿಯ ಬಗ್ಗೆ ಮಾತನಾಡೋದಕ್ಕಾಗಲ್ಲ, ಯೋಜನೆಗಳ ಬಗ್ಗೆ, ಸಾಮಾನ್ಯ ಜನರಿಗೆ ಕೊಡುವಂಥ ಯೋಜನೆಗಳ ಬಗ್ಗೆ ಅವ್ರು ಟೀಕೆ ಮಾಡೋಕ್ಕಾಗಲ್ಲ. ಆದ್ದರಿಂದಾಗಿ ಏನು ಹೇಳೋಕ್ಕಿಲ್ಲದ್ರೆ ಅವ್ರು ಚುಂಬೊಂದು ಇಟ್ಕೊಂಡಿದ್ದಾರೆ. ಕರ್ನಾಟಕದ ಜನತೆ ಈ ಬಾರಿ ಅದೇ ಚುಂಬನ್ನು ಅದೇ ಸಿದ್ದರಾಮಯ್ಯನವರು ಕೊಡ್ತಾರೆ, ಅದೇ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಚುಂಬನ್ನೇ ಕೊಡ್ತಾರೆ ಈ ಸಲ. ಹಾಂ, ಅನೇಕ ನೀವು ಸುದ್ದಿ ಮಾಧ್ಯಮಗಳಲ್ಲಿ ನೋಡಿರ್ಬೋದು, ಗ್ಯಾರಂಟಿಗಳು ಯಾವ ಸ್ಥಿತಿಗೆ ಬಂದು ತಲುಪಿದೆ ಅಂತಂದರೆ, ಒಂದು ಮನೆಯಲ್ಲಿ ಒಬ್ರಿಗೆ ಬಂದರೆ ಇನ್ನೊಬ್ರಿಗಿಲ್ಲ, 4 ಬರೋದಿಲ್ಲ, ಒಂದು ಗ್ರಾಮದಲ್ಲಿ ಒಬ್ರಿಗೆ ಬಂದರೆ ಇನ್ನೊಬ್ರಿಗೆ ಬರೋದಿಲ್ಲ, ಮತ್ತು ಬಸ್ಗಳಂತೂ ಅದರ ಎಷ್ಟು ಅವ್ಯವಸ್ಥೆ ಆಗಿದೆ ಅಂತಂದರೆ, ಸಾಮಾನ್ಯವಾಗಿ ಪ್ರತಿನಿತ್ಯ ಓಡಾಡ್ತಾ ಇರುವಂಥವ್ರಿಗೆ ಬಸ್ನಲ್ಲಿ ಪ್ರಯಾಣ ಕಷ್ಟ ಆಗೋಗಿದೆ. ಫ್ರೀ ಅಂತೇಳಿ ಅದರ ಅವ್ಯವಸ್ಥೆ ಆಗ್ರ ಆಗೋಗಿದೆ. ಫ್ರೀ ಬಿಟ್ಟ ಮೇಲೆ ಹೆಚ್ಚುವರಿ ಬಸ್ಗಳನ್ನು ಬಿಡಬೇಕು, ಅದೂ ಆಗ್ತಾಯಿಲ್ಲ. ಎಲ್ಲ ರೀತಿಯಲ್ಲೂ ಮಹಿಳೆಯರಿಗೆ ಇವ್ರು ಮಾಡಿರುವಂಥ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು, ತೊಂದರೆಗಳೇ ಹೆಚ್ಚು. ಅದರಿಂದಾಗಿ ಇವತ್ತು ಹೇಳ್ತಾ ಇದ್ದಾರೆ ನಮಗೆ ಈ ಫ್ರೀಗಳು ಬೇಡ, ಈ ಗ್ಯಾರಂಟಿನೂ ಬೇಡ, ನಮ್ಗೆ ಒಳ್ಳೆ ಅಭಿವೃದ್ಧಿ ಕೊಟ್ಟರೆ ಸಾಕು ಅಂತೇಳಿ ಹೆಣ್ಣುಮಕ್ಕಳು ತಾಯಂದ್ರು ಮಾತಾಡ್ತಾ ಇದ್ದಾರೆ ಇವತ್ತು. ಖಂಡಿತವಾಗಲೂ ಎಲ್ಲ ಸಮೀಕ್ಷೆಗಳನ್ನು ಗಮನಿಸಿ, ಈ ಬಾರಿ ನಾವು BJP ಹೇಳ್ತಾ ಇರೋದು ನಿಮಗೆ ಉತ್ಪ್ರೇಕ್ಷೆ ಅನ್ನಿಸ್ಬೋದು, ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಕನಿಷ್ಠ ಪಕ್ಷ 370 ಬರ್ತದೆ, 400 ನಮ್ಮ ಗುರಿ ಇದೆ, BJP ಗುರಿ. ಸಮೀಕ್ಷೆಗಳು ಹೇಳ್ತಾವೆ 370 ಸ್ಥಾನಗಳು ಈ ಬಾರಿ BJP ಬರುತ್ತೆ ಅಂತೇಳಿ. ಅದಕ್ಕೋಸ್ಕರವಾಗಿ ಇವತ್ತು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರೋದಿಲ್ಲ, ಬರೋವಂಥದ್ದೇ BJP ನೇತೃತ್ವದ NDA ಸರ್ಕಾರವೇ ಬರೋದು, ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರೇ ಆಗೋದು. ಅದಕ್ಕೋಸ್ಕರವಾಗಿ ಬೆಂಗಳೂರು ಗ್ರಾಮಾಂತರದಲ್ಲೂ BJP ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತೀವಿ. ಅದೇ ಹೇಳ್ತಾ ಇರೋದು, ಬಂಡೆ ಅಂತ ಎಂತೆಂಥ ದೊಡ್ಡ ದೊಡ್ಡ ಬಂಡೆಗಳನ್ನೇ ಒಂದು ಸಣ್ಣ ಉಳಿಯಿಂದ, ಒಂದು ಸಣ್ಣ ಡೈನಾಮೈಟಿಂದ ಬಂಡೆಯನ್ನು ಪುಡಿ ಪುಡಿ ಮಾಡ್ಬೋದು. ಈ ಬಾರಿ ಆನೇಕಲ್ ಕ್ಷೇತ್ರದಲ್ಲೂ ಅಷ್ಟೇ, ಬೆಂಗಳೂರು ಗ್ರಾಮಾಂತರದಲ್ಲೂ ಅಷ್ಟೇ, ಬಂಡೆ ಪುಡಿ ಪುಡಿ ಆಗುತ್ತೆ. ಯಾವುದೇ ಗ್ಯಾರಂಟಿಗಳು ಅವರ ಫಲಕಾರಿ ಆಗೋದಿಲ್ಲ, ಯಾವುದೇ ಬೆದರಿಕೆಗಳು ಅವ್ರಿಗೆ ಫಲಕಾರಿ ಆಗೋದಿಲ್ಲ, ಯಾವುದೇ ಒಂದು ಅಭಿವೃದ್ಧಿ ಮಾಡೋದಿಲ್ಲ ಅಂತ ಧಮಕಿಗಳಾಕುವಂಥದ್ದು, ಅಪಾರ್ಟ್ಮೆಂಟ್ಗಳಿಗೋಗಿ ಧಮಕಿಗಳಾಕುವಂಥದ್ದು, ನಾವು ನೀರು ಬಿಡೋಲ್ಲ ಅಂತ ಹೇಳೋವಂಥದ್ದು, ನಿಮಗೆ ಖಾತೆಗಳು ಕೊಡೋಲ್ಲ ಅಂತ ಹೇಳೋದು, ನಿಮಗೆ ಓಸಿಗೆ ಇದು ಕೊಡೋಲ್ಲ ಅಂತ ಹೇಳೋದು, ಈ ರೀತಿಯ ಧಮಕಿ ರಾಜಕಾರಣಗಳೆಲ್ಲ ನಾನು ವಿದ್ಯಾವಂತರ ಬಳಿ ನಡೆಯೋದಿಲ್ಲ. ಮೋದಿಯವರ ಸರ್ಕಾರವನ್ನು ಇಡೀ ದೇಶ ಮೆಚ್ಚಿದೆ, ಇವತ್ತು ಆನೇಕಲ್ ಕ್ಷೇತ್ರದಲ್ಲೂ ಜನ ಮೆಚ್ಚಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಬಾರಿ ಅತ್ಯಂತ ಅಧಿಕ ಮತಗಳಿಂದ, ಬರೀ ಕೇವಲ ಸ್ವಲ್ಪ ಮತಗಳ ಅಂತರ ಅಲ್ಲ, ಅತ್ಯಂತ ಅಧಿಕ ಮತಗಳ ಅಂತರದಿಂದ ಡಾಕ್ಟರ್ CN ಮಂಜುನಾಥ್ ಅವರು ಗೆಲ್ತಾರೆ. ಡಾಕ್ಟರ್ CN ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ.
ಈ ಬಾರಿ ನಾವು ಅತ್ಯಂತ ಹೆಚ್ಚಿನ ಮತಗಳನ್ನು ನೀಡಿ ಅವರನ್ನು ಜಯಭೇರಿಯನ್ನಾಗಿ ಮಾಡಬೇಕಾಗಿ ಕೋರ್ಕೊಳ್ತೀವಿ. ಇವತ್ತು ನಾವು ಬೈಕ್ ರ್ಯಾಲಿಯನ್ನು ಆಯೋಜಿಸಿದ್ವಿ. ಇಡೀ ಆನೇಕಲ್ ಕ್ಷೇತ್ರ ಕೇಸರಿಮಯವಾಗಿ ಇತ್ತು. ಸಾವಿರಾರು ಸಂಖ್ಯೆಯಲ್ಲಿ ಬೈಕ್ಗಳು ಮತ್ತು ಹೆಣ್ಣು ಮಕ್ಕಳು, ಮಹಿಳಾ ಮೋರ್ಚಾದವರು, ಎಲ್ಲ ಮೋರ್ಚಾದವರು ಸಹ ಭಾಗಿಯಾಗಿದ್ದರು. ಸಾಮಾನ್ಯ ಜನರು ಸಹ ಇದಕ್ಕೆ ಕೈಜೋಡಿಸಿದರು. ಎಲ್ಲರಿಗೂ ಧನ್ಯವಾದ. ಬಿಜೆಪಿಗೆ ಮತ ನೀಡಿ. ಧನ್ಯವಾದ. ತಾಲೂಕಿನಲ್ಲಿ ಹೈವೆಯಲ್ಲಿ ನಮ್ಮ ನಾಯಕರುಗಳ ಮುಖೇನ ಇವತ್ತು ನಾವು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ಸಿ ಎನ್ ಮಂಜುನಾಥ್ ಅವರು ಈ ಮತ ಯಾಚನೆ ಮಾಡೋ ಒಂದು ವಿಚಾರವಾಗಿ ನಮ್ಮ ಜೊತೆ ಭಾಗಿಯಾಗಿದ್ದರು. ಅದೇ ರೀತಿ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅಣ್ಣವ್ರು, ಆರ್ ಅಶೋಕ್ ಅಣ್ಣವರು ಇವತ್ತು ನಮ್ಮ ಜೊತೆ ಒಂದು 2-3 ಗಂಟೆಗಳ ಕಾಲ ಮತಯಾಚನೆಗೆ ಅವಕಾಶ ಕೊಟ್ಟಿದ್ದರು. ಅದೇ ರೀತಿ ನಮ್ಮ ಜನಪ್ರಿಯ ಮಂತ್ರಿಗಳಾದಂಥ ನಾರಾಯಣಸ್ವಾಮಿಯವರು ಒಂದು ವೇದಿಕೆಯಲ್ಲಿದ್ದು, ಗುಟ್ಗೇರಿ ಮಂಜಣ್ಣವರು ಎಲ್ಲ ಸೇರಿ ನಮ್ಮ ಪ್ರಮುಖ ನಾಯಕರುಗಳು ಇವತ್ತು ಅತ್ತಿಬೆಲೆಯಲ್ಲಿ ಗಾಯತ್ರಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅಲ್ಲಿಂದ ಅತ್ತಿಬೆಲೆ ನೆರಲೂರು, ಚಂದಾಪುರ, ಬೊಮ್ಮಸಂದ್ರ, ಹೆಬ್ಗೋಡಿ, ವೀರಸಂದ್ರ ಈ ಮಾರ್ಗವಾಗಿ ಮತಯಾಚನೆ ಮಾಡಿದ್ದೇವೆ. ನಾವು ಎಂದೆಂದೂ ಕಾಣದಂಥ ಜನಬೆಂಬಲ ಇವತ್ತು ನಮಗೆ ಕಾಣಿಸಿದೆ. ಮಿನಿಮಮ್ಮು 4,000-5,000 ಬೈಕ್ಸು ಯುವಕರು ನಮಗೆ ಕೈ ಜೋಡಿಸಿರೋವಂಥದ್ದು. ನಾವು ಹೆಚ್ಚಿನ ಮತಗಳಲ್ಲಿ ಗೆಲ್ಲೋದಕ್ಕೆ ನಮಗೆ ಶುಭಸೂಚನೆ ಅಂತ ನಾವು ಭಾವಿಸಿದ್ದೇವೆ. ಯಾಕೆಂದರೆ ಅವರು ಸಂಡೇ ಆಗಿರೋದ್ರಿಂದ ಪ್ರತಿಯೊಬ್ಬ ಯುವಕ ನಮಗೆ ನರೇಂದ್ರ ಮೋದಿ ಬೇಕು, ಅವರ ಸರ್ಕಾರ ಬೇಕು, ಅವ್ರ ಕೈಯನ್ನು ಬಲಪಡಿಸಬೇಕು ಅಂತೇಳಿ ಏನು ತೀರ್ಮಾನ ತಗೊಂಡು ವಾಲಂಟ್ರಿಯಾಗಿ ಇವತ್ತು ನಮ್ಮ ಜೊತೆ ಭಾಗಿಯಾಗಿದ್ದು ನಮ್ಮೆಲ್ಲರಿಗೂ ಸಂತೋಷ ಆಗಿದೆ. ನಮ್ಮ ಭಾಗದಲ್ಲಿ ನಾವು ಅತಿ ಹೆಚ್ಚಿನ ಮತಗಳನ್ನು ಕೊಡಿಸ್ತೇವೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ಸಿ ಎನ್ ಮಂಜುನಾಥನ ಗೆಲ್ಲಿಸಿ ಮೋದಿಯವರ ಕೈ ಬಲಪಡಿಸೋಣ ಅಂತೇಳಿ ಎಲ್ಲ ಯುವಕರು ತೀರ್ಮಾನ ಮಾಡಿದ್ದಾರೆ. ಮತಯಾಚನೆ ಸಂದರ್ಭದಲ್ಲೂ ಸಹ ಎಲ್ಲ ತಾಯಂದರು ಸಹ ಯಾವುದೇ ಗ್ಯಾರಂಟಿಗೆ ನಾವು ಅವಕಾಶ ಕೊಡೋದಿಲ್ಲ. ಈ ಬಾರಿ ಇದು ದೇಶದ ಚುನಾವಣೆ ಆಗಿರೋದ್ರಿಂದ ಗ್ಯಾರಂಟಿಗಳನ್ನು ನಾವು ಯಾವುದೇ ಗಣ್ಯಕ್ಕೆ ತಗೊಳ್ಳಲ್ಲ. ಮತವನ್ನು ಸಿ ಎನ್ ಮಂಜುನಾಥ್ ಅವ್ರಿಗೇನೆ ಕೊಡ್ತೀವಿ. ಭಾರತೀಯ ಜನತಾ ಪಕ್ಷದಲ್ಲಿ ನರೇಂದ್ರ ಮೋದಿಯವರು ಮತ್ತೆ ಸರ್ಕಾರ ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಆ ಕಾರಣದಿಂದ ನಾವು ಅತಿ ಹೆಚ್ಚಿನ ಮತಗಳಿಂದ ಈ ಬಾರಿ ನಾವು ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಿ ಸಿ ಎನ್ ಮಂಜುನಾಥ್ ಅವರು ನಮ್ಮ ಅಭ್ಯರ್ಥಿಯಾದಂಥ ಸಿ ಎನ್ ಮಂಜುನಾಥ್ ಗೆಲ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಇನ್ನು ಅತ್ತಿಬೆಲೆ ಮಂಡಲ ವ್ಯಾಪ್ತಿಗೆ ಬಿದುರುಗುಪ್ಪೆ ಗಾಯತ್ರಮ್ಮ ದೇವಸ್ಥಾನದಿಂದ ಹೆಬ್ಬಗೋಡಿ ತನಕ ಇವತ್ತು ರೋಡ್ ಶೋ ಇತ್ತು. ಬಿದುರುಗುಪ್ಪೆ ದೇವಸ್ಥಾನದಲ್ಲೇ ಪೂಜೆ ಮಾಡಿಕೊಂಡು ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ರೋಡ್ ಶೋ ಮುಖಾಂತರ ಅತ್ತಿಬೆಲೆ ನಮ್ಮ ಚಂದಾಪುರ ಭಾಗಕ್ಕೆ, ಹೆಬ್ಬಗೋಡಿ ಭಾಗಕ್ಕೆ ಬಂದಿರತಕ್ಕಂಥ ಇವತ್ತು ನಮ್ಮ ವಿಶೇಷವಾಗಿ ನಮ್ಮ ನಾಯಕರು, ರಾಜ್ಯದ ನಾಯಕರು ಬಂದಿದ್ದರು. ನಮ್ಮ ಕೇಂದ್ರ ಸಚಿವರಾದ ನಾರಾಯಣಸ್ವಾಮಿಯವರು, ನಮ್ಮ ಇವರು ಜನಾರ್ದನ್ ರೆಡ್ಡಿಯವರು, ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು, ನಮ್ಮ ಗೋಪಿನಾಥ್ ರೆಡ್ಡಿಯವರು ನಮ್ಮ ಪಕ್ಷದ ಕ್ಯಾಂಡಿಡೇಟು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮತಯಾಚನೆಗೆ ಇವತ್ತು ಬಂದಿದ್ದರು. ನಮಗೆ 13ನೇ ತಾರೀಕು ಡೇಟ್ ಕೊಟ್ಟಿದ್ದರು, 16ಕ್ಕೆ ಕೊಟ್ಟಿದ್ದರು, ಇವತ್ತು 21ಕ್ಕೆ ಕೊಟ್ಟಿದ್ದರು. ಇದರ ಪ್ರಕಾರ ಅವರೇನು ಡೇಟ್ ಕೊಟ್ಟಿದ್ದಾರೆ ದಿನಾಂಕದ ಪ್ರಕಾರ, ಅದರ ಪ್ರಕಾರ ಮತಯಾಚನೆಗೆ ಬಂದಿದ್ದರು. ಹೆಬ್ಬಗೋಡಿಗೆ ಅತ್ತಿಬೆಲೆ ಹೋಬಳಿಗೆ ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಅತ್ತಿಬೆಲೆ ಹೋಬಳಿ ವ್ಯಾಪ್ತಿಗೆ ಹೆಬ್ಬಗೋಡಿ ನಮಗೆ 100,000 ಮತದಾರರು ಇದ್ದಾರೆ. ಹೆಬ್ಬಗೋಡಿಯಲ್ಲಿ ರೋಡ್ ಶೋ ಮುಖಾಂತರ ಇವತ್ತು ಹೆಬ್ಬಗೋಡಿ ರೌಂಡ್ ಹಾಕ್ಕೊಂಡು ವೀರಸಂದ್ರ ಮುಖಾಂತರ ಮತ್ತು ಬೊಮ್ಮಸಂದ್ರ ಬಂದು ಚಂದಾಪುರಕ್ಕೆ ಬಂದಿದ್ದಾರೆ. ತುಂಬ ಯಶಸ್ವಿಯಾಗಿ ನಡೆದಿದೆ. ಮತದಾರರು ಒಂಥರ ಮೋದಿಮಯ ಆಗೋಗಿದೆ. ಎಲ್ಲ ನಾವು ಈಗ ಎಲ್ಲಿ ನೋಡಿದ್ರು ಮೋದಿ ಮೋದಿ ಅನ್ನೋ ಕೂಗು ನಮ್ಮ ಈ ಹೈವೇ ಭಾಗದಲ್ಲೂ ಹೆಬ್ಬಗೋಡಿ ಭಾಗದಲ್ಲೂ ತುಂಬ ಚೆನ್ನಾಗಿ ಮತದಾರರು ತುಂಬ ಸ್ಪಷ್ಟವಾಗಿ ಮತ ಮಾಡಲಿಕ್ಕೆ ಎಲ್ಲ ರೆಡಿಯಾಗೋಗಿದ್ದಾರೆ. ಇದೇ 26ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮತಯಾಚನೆ ಬೂತ್ಗಳಲ್ಲಿ ಮತಯಾಚನೆ ಮಾಡಬೇಕು. ನಮ್ಮವರು ನಮ್ಮ ಮತದಾರರು ಎಲ್ರಿಗೂ ಮನೆ ಮನೆಗೂ ಮತಪತ್ರಗಳನ್ನೆಲ್ಲ ತಲುಪಿಸಿದ್ದೀವಿ. ಹಾಗಾಗಿ ಎಲ್ರಿಗೂ ಅರಿವಾಗಿದೆ. ನಮ್ಮ ಪಕ್ಷದ ಕಾರ್ಯಕರ್ತರು ಹಗಲು ಇರುಳು ಕೆಲಸ ಮಾಡ್ತಿದ್ದಾರೆ. ಎಲ್ರಿಗೂ ನಮ್ಮ ಪಕ್ಷದ ಪರವಾಗಿ ನಾನು ಇದು ನಮ್ಮ ಅತ್ತಿಬೆಲೆ ಹೋಬಳಿನಲ್ಲಿ ಭಾರತೀಯ ಜನತಾ ಪಕ್ಷದ ರ್ಯಾಲಿ ಇಟ್ಕೊಂಡಿದ್ವಿ. ಏನು ಬಿದುರುಗುಪ್ಪೆಯಿಂದ ಹೆಬ್ಬಗೋಡಿ ಮಾರ್ಗವಾಗಿ ನಮ್ಮ ಚಂದಾಪುರ ಮತ್ತು ಚಂದಾಪುರಕ್ಕೆ ಬರೋವಂಥ ಮಾರ್ಗದಲ್ಲಿ ಇವತ್ತು ರ್ಯಾಲಿ ನಾವು ಬೈಕ್ ರ್ಯಾಲಿಯನ್ನು ಇಟ್ಕೊಂಡು
ಭಾಳ ಸಕ್ಸಸ್ಫುಲ್ ಆಗಿ ಬೈಕ್ ರ್ಯಾಲಿ ಮಾಡಿದ್ವಿ. ಇವತ್ತು ಬೈಕ್ ರ್ಯಾಲಿಯಲ್ಲಿ ನಮ್ಮ ನಾಯಕರಾದಂಥ ನಾರಾಯಣಸ್ವಾಮಣ್ಣರು, ಅಶೋಕ ಅಣ್ಣರು, ಗಾಲಿ ಜನಾರ್ದನ ರೆಡ್ಡಿ ಅಣ್ಣವರು ಹಾಗೂ ನಮ್ಮ ಅಭ್ಯರ್ಥಿಯಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥರವರು ಕೂಡ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಹಾಗೂ ನಮ್ಮ ಮಂಡಲದ ಅಧ್ಯಕ್ಷರುಗಳಾದಂತಹ ಮುನಿರಾಜಗೌಡರು, ಬಿ ಬಿ ರಾಜಣ್ಣವರು ಮತ್ತು ಸುರೇಶ್ ರೆಡ್ಡಿ ಅವರು ಹಾಗೂ ಅಶೋಕ್ ಎಸ್ ಆರ್ ಟಿ ಅಶೋಕಣ್ಣವರು, ಶಂಕರಣ್ಣವರು ಮತ್ತು ನಮ್ಮ ಜೆ ಪಿ ಅಣ್ಣವರು, ಇನ್ನೂ ಅನೇಕ ಎಲ್ಲ ಪ್ರಮುಖ ನಾಯಕರು, ನಮ್ಮ ಶಿವಪ್ಪನವರು, ಅನೇಕರು ಇವತ್ತು ಈ ರ್ಯಾಲಿಯಲ್ಲಿ ಪಾಲ್ಗೊಂಡು ಈ ರ್ಯಾಲಿ ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಇವತ್ತು ನಾವು ಈ ರ್ಯಾಲಿನಲ್ಲಿ ಮತಯಾಚನೆ ಮಾಡ್ತಾ ಜನರನ್ನು ನಮ್ಮ ಪಕ್ಷಕ್ಕೆ ಮತವನ್ನು ನೀಡಬೇಕಂತ ಅವರಲ್ಲಿ ಮನವಿಯನ್ನು ಮಾಡ್ತಾ ನಾವಿವತ್ತು ಈ ರ್ಯಾಲಿಯನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ವಿ. ನಮಗನ್ನಿಸ್ತದೆ ಈ ರ್ಯಾಲಿ ನೋಡಿದ್ರೆ ಈ ಬಾರಿ ನಾವು 100% ನಾವು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಬಾರಿ ಈ ಕ್ಷೇತ್ರದಲ್ಲಿ ನಮ್ಮ ಗೆಲುವನ್ನು ನಾವು ದಾಖಲಿಸ್ತೀವಿ ಅಂತ ಈ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏನು ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು, ಪಕ್ಷದ ಹಿರಿಯರು ಹಾಗೂ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ನಾನು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಲ್ಲ, ಆನೇಕಲ್ನಲ್ಲಿ ಏನು ಕೆಲಸ ಮಾಡಿದ್ದಾರೆ ಅಂತ ನನಗೆ ದಾಖಲಾತಿ ಕೊಟ್ಟರೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಯಾಕಂದರೆ ಗ್ರಾಮ ಪಂಚಾಯತಿಗಳ ಕೆಲಸ ಮಾಡಿದ್ರೆ ಆ ಗ್ರಾಮ ಪಂಚಾಯತಿ ಕೆಲಸಕ್ಕೆ ಪೂಜೆ ಮಾಡೋಕ್ಕೆ ಬರ್ತಾರೆ ಅವರು. ಪೂಜೆ ಗ್ರಾಮ ಪಂಚಾಯತಿ ಕೆಲಸ, ಅದು ಗ್ರಾಮ ಪಂಚಾಯತಿ ಎಸ್ಟಿಮೇಷನ್, ಗ್ರಾಮ ಪಂಚಾಯತಿ ಬಿಲ್ಲು, ಆ ಬಿಲ್ಲಿಗೆ ಇವ್ರು ಪೂಜೆ ಮಾಡೋಕ್ಕೆ ಬರ್ತಾರೆ. ನಾನು ಕಂಡಾಗ, ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ನಾನು ನೋಡಿದ್ದೀನಿ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕೆಲಸಗಳಿಗೆ ಅವ್ರು ಪೂಜೆ ಮಾಡೋದು, ಅವ್ರ ಹೆಸರನ್ನು ಅವ್ರು ಹಾಕ್ಕೊಳೋದು. ಯಾಕಂದರೆ ನಮ್ಮ ಕೆಲಸ ಅವ್ರು ಹಾಕ್ಕೊಳೋದು. ಹಂಗಾಗಿ ಏನು ಸಾಕಷ್ಟು ಕೆಲಸ ಮಾಡೋದು, ದಾಖಲಾತಿಗಳಿದ್ರೆ ಬಿಡುಗಡೆ ಮಾಡಲಿ, ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ದಾಖಲಾತಿಗಳು ಬಿಡುಗಡೆ ಮಾಡಬೇಕು. ಅವರು, ನಾನು ಈ ಕೆಲಸ ಮಾಡಿದ್ದೀನಿ, ಇಷ್ಟು ಕೋಟಿ ತೊಗೊಂಬಂದಿದ್ದೀನಿ, ಆನೆಕಲ್ಲಿಗೆ ಈ 1,000 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿ ತೋರಿಸ್ಲಿ, ಯಾವುದೇ ದಾಖಲೆ ಬಿಡುಗಡೆ ಮಾಡಲಿ. ಎಲ್ಲ ಕೆರೆಗಳು ಒಣ್ಕೊಂಡು, ಇವತ್ತು ನೀರೇ ಇಲ್ಲ, ಬೋರ್ಗಳೆಲ್ಲ ಒಣಗ್ತಾ ಇದೆಲ್ಲ, ಕೆರೆಗಳು ಒಣ್ಕೊಂಡ್ಬಿಟ್ಟಿದೆ, ಪೂರ್ತಿ ಒಣ್ಕೊಂಡ್ಬಿಟ್ಟಿದೆ. ಎಲ್ಲಿ ನೀರು ತುಂಬಿದೆ ತೋರಿಸ್ರಿ. ನೀವೇನು ಹೋಗ್ಬಿಟ್ಟು ಕೆರೆ ಹತ್ರ ಹೋಗ್ಬಿಟ್ಟು ನೀವು ಹಿಡಿದ್ಬಿಟ್ಟು ನಮಗೆಲ್ಲ ತೋರಿಸ್ಬಿಡ್ರಿ, ಒಂದು ವಿಡಿಯೋ ಮಾಡಿಬಿಟ್ಟು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ತೋರಿಸ್ಬಿಡ್ರಿ. ಯಾವುದು ಮಳೆ ನೀರು, ಮಳೆನೇ ಇಲ್ಲ, ನೀರು ತುಂಬಿಸೋದೆಲ್ಲಿ ಬಂತು? ಮಳೆ ಇದ್ದಿದ್ದ ಕೆರೆಗಳನ್ನ ನೀರನ್ನು ತುಂಬಿದ್ದು, ಎಲ್ಲಿ ನೀರು ತುಂಬಿದೆ ತೋರಿಸಿ. ಯಾವ ಕೆರೆ ತುಂಬಿದೆ ಹೇಳಿ? ಆನೆಕಲ್ ಕೆರೆ ತುಂಬಿದೆಯಾ? ಸೊಪ್ಪಳ್ಳಿ ಕೆರೆ ತುಂಬಿದೆಯಾ? ಬೆಗಡದಳ್ಳಿ ಕೆರೆ ತುಂಬಿದೆಯಾ? ಮೈಸೂರು ಕೆರೆ ತುಂಬಿದೆಯಾ? ಮಾಯಸಂದ್ರ ಕೆರೆ ತುಂಬಿದೆಯಾ? ಅರಳಿ ಕೆರೆ ತುಂಬಿದೆಯಾ? ಏನು ಕೊಡಿ ಹೋಗ್ಬಿಟ್ಟಿದೆಯಾ? ಎಲ್ಲ ತೋರಿಸಿ ನೋಡೋಣ, ಎಲ್ಲ ಒಣ್ಕೊಂಡಿದ್ದಾರೆ ರೀ. ಯಾವ ರಸ್ತೆ ಹೇಳ್ರಿ, ಹೇಳಿ ಇಂಥ ರಸ್ತೆ ಅಂತೇಳಿ. ಅಲ್ಲ, ಯಾವ ರಸ್ತೆ ಹೇಳಿ? ಆನೇಕಲ್ ಮುಖ್ಯ ರಸ್ತೆ, ಅದು ಅಭಿವೃದ್ಧಿ ಆಗಿ ಸುಮಾರು ನಾರಾಯಣಸ್ವಾಮಣ್ಣ ಅಭಿವೃದ್ಧಿ ಮಾಡಿದರು. ಬರಲಿ, ಬಂದಂಗೆ ನೋಡೋಣ. ಈಗೇನು ಬಂದಿಲ್ವಲ್ಲ, ಈಗ ಬಂದಿದ್ರೆ ಮೆಟ್ರೋ ರೈಲ್ ಸ್ಯಾಂಕ್ಷನ್ ಆಗಿ ಕೆಲಸ 20 ದಿವ್ಸಕ್ಕೆ 30 ದಿವ್ಸಕ್ಕೆ ಒಂದ್ಸಾರಿ ಬಿಡ್ತಾರೆ ನೀರು. ನೀರಿಲ್ದ್ರ ಅಲ್ಲ, ನಾರಾಯಣಸ್ವಾಮಣ್ಣವ್ರು ಸಿಂಶ ಮಾಡಿದ್ರು, ಕಾವೇರಿಗೆ ದುಡ್ಡು ಬಜೆಟಲ್ಲಿ ಅನೌನ್ಸ್ ಮಾಡಿದ್ರು, ಅದನ್ನೇ ಮುಂದುವರಿಸ್ಕೊಂಡು ಎಲೆಕ್ಷನ್ ಆದಮೇಲೆ ಆ ಬಾರಿ ನಮ್ಗೆ ಎಲೆಕ್ಷನ್ನಲ್ಲಿ ಸೋಲಾಯಿತು, ಹಾಗಾಗಿ ಅವರು ಹೆಸರು ಹಾಕ್ಕೊಂಡ್ರು. ನಮ್ಮ ಯೋಜನೆಗಳನ್ನು ಇವ್ರ ಹೆಸರು ಹಾಕ್ಕೊಂಡ್ರು ಅಷ್ಟೇ, ನಮ್ಮ ಯೋಜನೆಗಳು. ಇವತ್ತು ಗ್ರಾಮ ಪಂಚಾಯತಿ ಯೋಜನೆಗಳು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಯೋಜನೆಗಳು ಅವ್ರ ಹೆಸರು ಹಾಕ್ಕೊತಾರೆ. ನಾವೆಲ್ಲ ಕೆಲಸ ಮಾಡಿದ್ವಿ ಗ್ರಾಮ ಪಂಚಾಯತಿಗಳಲ್ಲಿ, ನಮ್ಮ ಅಧ್ಯಕ್ಷರುಗಳು ಮಾಡಿದಂಥ ಕೆಲಸಗಳನ್ನ ಪೂಜೆ ಮಾಡೋದು, ನಮ್ಮದೇನದು ಪ್ರೋಗ್ರಾಮ್ ಬರೋದು, ಅದೆಲ್ಲ ಮಾಡ್ತಾರೆ. ಹಂಗಂತ ಅವ್ರದೇ ಕೆಲಸಗಳೆಲ್ಲ ತೋರಿಸಿ, 1,200-1,300 ಕೋಟಿ ಹೇಳ್ತಿರಲ್ಲ, ಎಲ್ಲಿದೆ ತೋರಿಸಿ? 1,300 ಕೋಟಿ ಇದ್ರೆ ಬಂಗಾರ ತಗಡು ಹೊಡಿಬೋದು, ಬಂಗಾರ ತಗಡು 1,300-1,500 ಕೋಟಿಗೆ ಬಂಗಾರ ತಗಡು ಹೊಡೆದು ಬಿಡ್ಬೋದು. ನಮ್ಮ ಭಾರತೀಯ ಜನತಾ ಪಕ್ಷದಿಂದ, ನಮ್ಮ ಅತ್ತಬೆಲೆ ಭಾಗದಿಂದ ಹೆಬ್ಬಗೋಡಿವರೆಗೂ ಒಂದು ಏನು ಬೈಕ್ ಜಾಥಾ ಇತ್ತು. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬೈಕ್ಗಳ ಜೋಡಣೆಯಾಗಿ ನಮ್ಮ ನಾಯಕರುಗಳಾದ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅಣ್ಣನವರು, ನಮ್ಮ ಗಾಲಿ ಜನಾರ್ದನ ರೆಡ್ಡಿ ಸಾಹೇಬರು, ಹಾಗೆ ಗೋಪಿನಾಥ್ ರೆಡ್ಡಿಯವರು, ನಮ್ಮ ಅಭ್ಯರ್ಥಿ ಮಂಜುನಾಥ್ ಸರ್ರವರು, ನಮ್ಮ ಮಣ್ಣಿನ ಮಗ ಜನಪ್ರಿಯ ಶಾಸಕ, ಮಾಜಿ ಮಂತ್ರಿಗಳು, ಕೇಂದ್ರ ಮಂತ್ರಿಗಳಾದಂತಹ ನಾರಾಯಣಸ್ವಾಮಿ ಅನ್ನವರ ನೇತೃತ್ವದಲ್ಲಿ ಇವತ್ತು ಅಭೂತಪೂರ್ವ ಬೈಕ್ ರ್ಯಾಲಿ ನಡೀತು. ಅತ್ಯಂತ ಯಶಸ್ವಿಯಾಗಿ ನಮಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಅತಿ ಮುಖ್ಯವಾಗಿ ಈ ಗ್ರಾಮಾಂತರ ಕ್ಷೇತ್ರದ ಈ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ತುಂಬ ಹೆಮ್ಮೆ ಗರ್ವದಿಂದ ಹೇಳ್ಬೋದು. ಅವರು ತುಂಬ ಹೆಮ್ಮೆಯಿಂದ ನಮ್ಮ ಮತಭಿಕ್ಷೆ ಬೇಡ್ತಿದ್ದಾರೆ. ಯಾವುದೇ ಮನೆಗೆ ಹೋದರೂ
ಅಭೂತಪೂರ್ವ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಆ ಮಂಜುನಾಥ್ ಸರ್ ಅಂತ ಹೃದಯವಂತನ ಪರವಾಗಿ ಬಂದಿದ್ದೀರಾ, ಕೂತ್ಕೊಳ್ಳಿ, ನಿಮ್ಗೊಂದು ಚಹಾ ಕೊಡ್ತೀವಿ, ಒಂದು ಸ್ವಲ್ಪ ಟಿಫನ್ ಮಾಡಿ ಅನ್ನೋ ರೀತಿ ಅಭೂತಪೂರ್ವ ಗೌರವ ಕೊಡ್ತಾರೆ. ಚೆನ್ನಾಗಿ ಮಾಡಿ ಗೆಲ್ಲಿಸಿ ಅಂಥೇಳಿ ಅಲ್ಲಿನ ಗ್ರಾಮಸ್ಥರು, ಹಾಗೆ ಮನೆಯಲ್ಲ ಗೃಹಿಣಿಯರು, ನಮ್ಗೆ ಹಳ್ಳಿಯಲ್ಲಿ ರೈತರು ನಮ್ಮ ಪರವಾಗಿ ಅವರೇ ನಮ್ಮ ಮುಂಚೆ ಅವರೇ ಹೇಳ್ತಾ ಇದ್ದಾರೆ. ಈ ಬಾರಿ ಹೃದಯವಂತನ ಪರವಾಗಿ ನಾವು ನಿಂತಿದ್ದೀವಿ. ಇನ್ನೊಬ್ಬರು ಅವ್ರ ಆಪೋಸಿಟಾಗಿ ನಾವು ಹೇಳೋ ಅವಶ್ಯಕತೆ ಇಲ್ಲ, ಜನರ ಬಾಯಲ್ಲೇ ಕೇಳ್ತಾ ಇದ್ದಾರೆ ನೀವೆಲ್ಲ. ಹಾಗೆ ಅಭಿವೃದ್ಧಿ ಮಾಡಿದ್ದೀನಿ, ಅಭಿವೃದ್ಧಿ ಅಧಿಕಾರ ಈ ಸುಳ್ಳು ಬುರುಡೆಗಳು ಬಿಟ್ಕೊಂಡು ಸಾಕಷ್ಟು ಜನರನ್ನ ಯಾಮಾರಿಸೋದು ಅವ್ರು ಸುಳ್ಳೇ ಅವ್ರ ಮನೆದೇವರು. ಯಾಕಂದರೆ ಎಲ್ಲ ಯೋಜನೆಗಳು ನಮ್ಮದೇ ಅನ್ನೋದು ಈ ಅನ್ನಭಾಗ್ಯ ಹಾಕಿದ್ದಾರೆ ನೋಡಿ. ನಿನ್ನೆ ನಾನು ದೊಡ್ಡಬಳ್ಳಾಪುರದ ಭಾಗದಲ್ಲಿ ಹೋಗಿದ್ದೆ, ಅನ್ನಭಾಗ್ಯ 5 ಕೆಜಿ ಮತ್ತು ದುಡ್ಡು ಅಂತ ನಾಚಿಕೆ ಮನೆ ಮರೆಯದಿರ್ಬೇಕು ಸರ್. ಮೋದಿ ಕೊಡು 5 ಕೆಜಿ ಅಕ್ಕಿ ನಾನು ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರಲ್ಲ, ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯಾ? ಹಾಂ, ನೀವು ಕೊಡೋದನ್ನು ಹೇಳಿ, ಸಂತೋಷ ನೀವು ಕೊಡ್ತಾ ಇದ್ದೀರಾ ಭಾಗ್ಯಗಳು. ನಾನು ಆಲ್ರೆಡಿ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವುದು ಕೊಡಬೇಕಾಗಿದೆ ಅಂತೇಳಿ. ನೀವು ಕೊಡಿ, ಉಚಿತ ಶಿಕ್ಷಣ ಕೊಡಿ, ವೈದ್ಯಕೀಯ ಕೊಡಿ, ಯಾರು ಮನೆ ಇಲ್ಲ ಅವ್ರಿಗೆ ಕೊಡಿ, ಹಾಂ ಅಕ್ಕಿ ಕೊಡಿ, ಅದನ್ನು ಬೇಡ ಅಂತಿಲ್ಲ. ವಯಸ್ಸಾದವ್ರಿಗೆ ವೃದ್ಧಾಪ್ಯತ್ನ ಹೆಚ್ಚಳ ಮಾಡಿ, 1500 ರೂಪಾಯಲ್ಲೂ ಜೀವನ ನಡೆಸೋದಕ್ಕಾಗಿಲ್ಲ ಅವ್ರಿಗೆ ಹೆಚ್ಚಳ ಮಾಡಿ, 60 ವರ್ಷ ಮೇಲ್ಪಟ್ಟವ್ರಿಗೆ ನಮ್ಮ ಸಾರಿಗೆ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿ. ಮಕ್ಕಳ ಸ್ಕಾಲರ್ಶಿಪ್ ಕಿತ್ಕೊಂಡಿದ್ದೀರಲ್ರಿ ಸ್ವಾಮಿ, ದಲಿತರನ್ನು 11,000 ಕೋಟಿನ ತಗೊಂಡು ನಿಮ್ಮ ಈ ಗ್ಯಾರಂಟಿ ಬಗೆಗಳಿಗೆ ಹಾಕ್ಕೊಂಡಿದ್ದೀರಾ? ನಿಮ್ಮ ಹತ್ರ ಕೇಳಬೇಕಾ? ಜನರಿಗೆ ಇನ್ನೆಷ್ಟು ದಿವಸ ಕಿವಿ ಮೇಲೆ ಓಡಾಡ್ತೀರಾ? 60-65 ವರ್ಷ ಆಳಿರೋಂಥ ಒಂದು ಪಕ್ಷ, ನೀವು ಇನ್ನೂ ಬಡತನ ನಿರ್ಮೂಲನೆ ಮಾಡೋದಕ್ಕೆ ನಿಮ್ಮ ಕೈಲಾಗಲಿಲ್ಲ. ನಿನ್ನ ಬಡತನ ನಿರ್ಮೂಲನೆ ಮಾಡ್ತೀನಿ, ಗರೀಬಿ ಆಟವೋ ಗರೀಬಿ ಆಟವೋ, ನಿಮ್ದು ಇದೇ ನಾಟಕ ಆಗೋಯ್ತಲ್ರಿ, ದೊಂಬರಾಟ. ಜನರೇನೇನು ದಡ್ರಿದಾರ ಪ್ರಬುದ್ಧರಿದ್ದಾರೆ ಈಗ, ಯಾರು ಮಾಡ್ತಾ ಈ 10 ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಆಳ್ವಿಕೆ ಈ ದೇಶದಲ್ಲಿ, ಅವರ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ದೇಶದಲ್ಲಿ ಅಭಿವೃದ್ಧಿ ಎಷ್ಟು ಐ ಐ ಟಿ ಆಗಿದೆ? ನಿಮ್ಮ ಆಳ್ವಿಕೆಯಲ್ಲಿ 65 ವರ್ಷ ಎಷ್ಟೇ ಇತ್ತು ಐ ಐ ಟಿ, ಈ 10 ವರ್ಷದಲ್ಲಿ ಎಷ್ಟಿದೆ? ಏಮ್ಸ್ ಹಾಸ್ಪಿಟಲ್ ನಿಮ್ಮದು ಎಷ್ಟಿತ್ತು, ಈಗ ಎಷ್ಟಿದೆ? 10 ವರ್ಷದಲ್ಲಿ ಎಷ್ಟು ಬದಲಾವಣೆ ಆಗಿದೆ? ಸಂಖ್ಯೆ ಎಷ್ಟು? ಹೈವೇ ರಸ್ತೆ ಸಾರಿಗೆ ವ್ಯವಸ್ಥೆ ಯಾವ ರೀತಿ ಅಭಿವೃದ್ಧಿ ಆಗಿದೆ? ಇಡೀ ದೇಶದ ಉದ್ದಗಲಕ್ಕೂ ಪ್ರತಿದಿನ 1 ಗಂಟೆಗೆ ಎಷ್ಟು ಕಿಲೋಮೀಟ್ರ್ ಆಗ್ತದೆ? ನಿಮ್ಮ ಅವಧಿಯಲ್ಲಿ ಯಾಕಾಗಲಿಲ್ಲ? ನಿಮ್ಮ ಅವಧಿಯಲ್ಲಿ ಐ ಐ ಟಿಗಳು ಯಾಕೆ ಇಷ್ಟ ಆಗಲಿಲ್ಲ? ಏಮ್ಸ್ ಹಾಸ್ಪಿಟ್ಲ್ ಯಾಕಾಗಲಿಲ್ಲ? ವಿಮಾನ ನಿಲ್ದಾಣಗಳು ಯಾಕಾಗಿಲ್ಲ? ದೇಶೀಯ ವಿಮಾನ ನಿಲ್ದಾಣಗಳು, ರೈಲ್ವೆಗಳು, ಅದರಲ್ಲಿ ಟಾಯ್ಲೆಟ್ ಸ್ಮೆಲ್ ಬರ್ತಾಯಿತ್ತಲ್ರಿ ರೈಲ್ವೆಗಳಲ್ಲಿ, ರೈಲಲ್ಲಿ ಹೋಗೋಕ್ಕಾಗ್ತಿರಲಿಲ್ಲ. ಇವತ್ತು ನೋಡ್ತೀರಾ ರೈಲ್ವೆ ವಿಸ್ತಾರ ಡ್ಯಾಮು, ನಿಮ್ಗೇನು ಬೇಕು, ಚೇರ್ಗಳು, ನಿಮ್ಗೆ ವೀಲಿಂಗ್ ತಿರುಗೋ 3 ಕಡೆಯಿಂದ ತಿರುಗೋ ಚೇರ್ಗಳು ಬೇಕಾ? ವ್ಯವಸ್ಥೆ ಕ್ಲೀನಿಂಗು, ಅಲ್ಲಿನ ರೈಲ್ವೆ ನಿಲ್ದಾಣ ಆಧುನೀಕರಣ ಯಾವ ರೀತಿ ವ್ಯವಸ್ಥೆ ನಿಮ್ಮ ಕೈಲಿ ಯಾಕೆ ಮಾಡೋಕ್ಕಾಗಲಿಲ್ಲ? ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಷ್ಟು ಮಟ್ಟಕ್ಕಾಗಿದೆ? 11ನೇ ಸ್ಥಾನದಲ್ಲಿತ್ತು ಜಿ ಡಿ ಪಿ, ಇವತ್ತು ಯಾವ ಸ್ಥಾನದಲ್ಲಿದೆ? 5. ನಮ್ಮ ಇದೇನು ನಮ್ಮ ಭರವಸೆ, ನೆಕ್ಸ್ಟ್ 3ನೇ ಸ್ಥಾನ ಅಂತ. ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗಬೇಕು ಅಂತ ನಮ್ಮ ಕಾರ್ಯಕರ್ತರಿಗಿರ್ಬೋದು, ಪ್ರತಿಯೊಬ್ಬರಿಗೂ ಇರ್ಬೋದು, ಬಡ್ಕೊಂತ ನಮ್ಮ ಮೂಲ ನಮ್ಮ ಸಿದ್ಧಾಂತ ಅದು. ಜಾತಿ ವ್ಯವಸ್ಥೆ ಹೋಗಬೇಕು, ಅಸ್ಪೃಶ್ಯತೆ ಹೋಗಬೇಕು ಅಂತ ನಾವು ಒದ್ದಾಡ್ತಾ ಇದ್ರೆ ಮೈಕ್ ಹಿಡ್ಕೊಂಡು, ಏನಪ್ಪ ನಿನ್ನ ಜಾತಿ ಯಾವುದು, ನಿಮ್ಮ ಟಿ ವಿ ಚಾನಲ್ ಓನರ್ ಜಾತಿ ಯಾವುದು, ಡ್ರೈವರ್ ನಿನ್ನ ಜಾತಿ ಯಾವುದು, ನಿಮ್ಮ ಓನರ್ ಜಾತಿ ಯಾವುದು, ಇಲ್ಲಿ ಬಂದು ಒಕ್ಕಲಿದ್ರು ಅನ್ನೋದು, ಅಲ್ಲಿ ಬಂದು ಲಿಂಗಾಯತ್ರ ನಾವ ನೀವು ಕಾಂಗ್ರೆಸ್ ಅವರ ಮಾಡ್ತಾ ಇರೋದು, ನಿಮಗೆ ಬೆರಳು ಮಾಡಿ ತೋರಿಸ್ತೀನಿ, ನೀವ ಜಾತಿ ಮಾತಾಡ್ತಾ ಇರೋದು, ನಮ್ಮದೇ ಒಂದೇ ಒಂದು ಮೀಟಿಂಗಲ್ಲಿ ಒಂದೇ ಒಂದು ಸಭೆಯಲ್ಲಿ ಒಂದು ಜಾತಿ ಬಗ್ಗೆ ಮಾತಾಡಿರೋ ತೋರಿಸಿ ನೋಡೋಣ. ಜನರನ್ನ ದಿಕ್ಕು ತಪ್ಪಿಸಿ ಅಮಾಯಕರಿಗೆ ಎಷ್ಟು ದಿವಸ ಬಡಿಸ್ತಾನ ಇದ್ದರೆ ಇಲ್ಲಿ ನೋಡಿ, ಬಡವರಿದ್ದಾಗ ನಿಂಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂದರೆ ಏನೋ ಪಾಪ ಕೊಡ್ತಾರೆ ಅಂತ ಆಸೆ ಬೀಳ್ತಾರೆ. ಅದೇ ನೀನು ಆರ್ಥಿಕವಾಗಿ ಅಥವಾ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದ್ಬಿಟ್ರೆ ನೀನು ಅದನ್ನು ಕೇಳಿದಾಗ ನೀನು ಯೋಚನೆ ಮಾಡ್ತೀಯ ನನಗೇನು ಅವಶ್ಯಕತೆ ಇದೆ ಅಂತೇಳಿ. ಹಾಗಾಗಿ ಬಡವ್ರನ್ನ ಬಡವಾಗೇ ಇಟ್ಟರೆ ನೀವು ಕೊಡೋ ಈ ಸುಳ್ಳು, ಈ ಗ್ಯಾರಂಟಿಗಳು, ಇವು ಏನಿದೆಯಲ್ಲ ಬಿಟ್ಟು ಗ್ಯಾರಂಟಿಗಳು, ಇವುಗಳನ್ನ ಕೊಟ್ಟು ಆಮಿಷಗಳು ಒಡ್ಡಿ ಜನರನ್ನ ಯಾಮಾರಿಸೋದಕ್ಕೆ ಈಸಿ ಆಗುತ್ತೆ. ನೀವು ಬಡಿಸ್ತಾನ ಇದೆ, ನೀವು ನಿರ್ಮೂಲನೆ ಅಂತೂ ಮಾಡಲ್ಲ ನೀವು ಸರ್. ಒಂದು ಹೇಳ್ತೀನಿ ಸರ್, ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಾ. ನೀವು ಪ್ರತ್ಯೇಕೋದ್ಯಮದಾಗಿ ನಿಮಗೂ ಗೊತ್ತಿದೆ, ಮೋದಿಜಿಯವರು ಎಲ್ಲಾದರೂ ನಾನು 15 ಲಕ್ಷ ಕೊಡ್ತೀನಿ ಅಂತ ಹೇಳಿರೋದು ಒಂದು ವಿಡಿಯೋ ತೋರಿಸಿ. ಈ ನಕಲಿ ಕಾಂಗ್ರೆಸ್ ಅವರು ಇವರು ಬಿಟ್ಬಿಡಿ, ಇವರು ಸುಳ್ಳೇ ಅವ್ರ ಮನೆದೇವರು, ಒಂದು ವಿಡಿಯೋ ತೋರಿಸಿ. ಸ್ವಿಸ್ ಬ್ಯಾಂಕಲ್ಲಿರತಕ್ಕಂಥ ಈ ಕಾಂಗ್ರೆಸ್ನ ಸಂತತಿ, ಈ ಸಂತತಿ ಇದೆಯಲ್ಲ, ಯಾಕೆ ನಮ್ಮ ಕೋಲಾರ ಯಾರು ಮುನಿಯಪ್ಪನವರಲ್ಲ ಸೋತ್ರಲ್ಲ ಎಮ್ ಎಲ್ ಎ ವಿರೋಧ ಪಕ್ಷ ಇದಾಗಿದೆ ರಮೇಶ್ ಕುಮಾರ್ ಅವರು,
ಅದ್ಭುತವಾಗಿ ಹೇಳಿದ್ರಲ್ಲ ಸಂತ, ಮೂರು ತಲೆಮಾರು, ಐದು ತಲೆಮಾರು ನಮ್ಮ ಕಾಂಗ್ರೆಸ್ ಅವರು ದುಡಿದು ಇಟ್ಕೊಂಡಿದ್ದಾರೆ, ಅವ್ರಿಗೆ ಸಾಕಾಗೋಷ್ಟು ತಿಂದಿದ್ದಾರೆ ಅಂತ ನಿಮ್ಮದೇ ಪಕ್ಷದ ಶಾಸಕರು, ನಿಮ್ಮದೇ ಪಕ್ಷದಲ್ಲಿ ವಿಧಾನ ಸಭೆ ಸಭಾಧ್ಯಕ್ಷರಾಗಿದ್ದಂಥವ್ರು ಹೇಳಿದ್ದಾರೆ. ಇನ್ನೂ ನಿಮ್ಗೆ ಸಾಲದ, ಇನ್ನೇನಾದ್ರಲ್ಲೂ ಸುತ್ಕೊಂಡು ಹೊಡಿಬೇಕಾ ನಿಮ್ಗೆ? ಇದರಲ್ಲೇ ಸಾಲದ, ನಿಮ್ಮವರು ಹೇಳ್ತಾರೋ ನಾವಲ್ಲ ಸರ್, 15 ಲಕ್ಷ ಕೊಡ್ತೀನಂತ ಹೇಳಿರೋ ಒಂದು ದಾಖಲೆ ಕೊಡಿ. ಅಲ್ಲಿರೋ ಕಪ್ಪು ಹಣ ಅಂತಂದರೆ ಅದಕ್ಕೆ ಅದರದ್ದೇ ಆದ ಪ್ರೊಸೆಸ್ ಇರುತ್ತೆ. ವಿದೇಶದಲ್ಲಿ ಹೋದ ತಕ್ಷಣ ನೀವು ಪ್ರಧಾನಮಂತ್ರಿ ಹೋಗಿ ಹೇಳಿದ್ರಿ ಅಂತೇಳಿ ತಗೊಳ್ಳಿ, ನಿಮ್ಮದೆಲ್ಲ ಕೊಟ್ಬಿಡ್ತೀವಿ ಅಂತ ಅವ್ರದ್ದು ಆಂತರಿಕ ಒಂದು ಅದು, ಅಲ್ಲದೇ ಅದು ಸಂವಿಧಾನ ಇರುತ್ತೆ. ಮತ್ತು ಸರ್ ಜಿ ಎಸ್ ಟಿ ಒಂದು ಹೇಳ್ತೀನಿ, ವ್ಯಾಟ್ ಎಷ್ಟಿತ್ತು ಸರ್, ಎಷ್ಟು ಸೆಸ್ ಆಗ್ತಿದ್ರು ಸರ್, ಆ ಸೆಸ್ಸು ಈ ಸೆಸ್ಸು ಅಂತೇಳಿ 28% 30% ಇತ್ತು ಸರ್. ನಾವು ಬೇರೆ ರಾಜ್ಯದಿಂದ ಒಂದು ಮಾಲ್ ತರಬೇಕಾದ್ರೆ ಮಧ್ಯದಲ್ಲಿ ಎಷ್ಟಿಡು 5 ದಿವಸ ಆಗೋದು ಸರ್. ಇವಾಗ ಜಿ ಎಸ್ ಟಿ ಒಂದು ಬಿಲ್ ತೋರಿಸಿ ಯಾವ ಚೆಕ್ ಪೋಸ್ಟಲ್ಲಿ ಇಲ್ಲ, ನೀಟಾಗಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಸವಲತ್ತುಗಳಾಗಿದೆ, ಮೇಕ್ ಇನ್ ಇಂಡಿಯಾ ಎಷ್ಟು ಸರ್ ಎಕ್ಸಾಂಪಲ್ ಬರ್ತೀರಾ ಸರ್? ಒಬ್ಬ ರೈತನಾಗ ಹೇಳ್ತೀನಿ, ನಟ್ಟಾಪಿಮ್ದು ಒಂದು ಅಡಾಪ್ಟರ್ ತರಬೇಕಾದ್ರೆ 400 ರೂಪಾಯಿ ಇತ್ತು, ಇವತ್ತು 40 ರೂಪಾಯಿ ಸರ್. ರೈತರಿಗೆ ಎಷ್ಟು ಸವಲತ್ತುಗಳು ಬಂದಿಲ್ಲ, ಎಷ್ಟು ಮಿಷಿನರೀಸು ಇವತ್ತು ಮೇಕ್ ಇನ್ ಇಂಡಿಯಾದಿಂದ ಉತ್ಪತ್ತಿ ಆಗಿಲ್ಲ, ಇದನ್ನೆಲ್ಲ ಯಾಕೆ ಸರ್ ನೀವು ತೋರಿಸ್ಬೇಕು ಸರ್ ಜನಕ್ಕೆ? ಎಷ್ಟಾಗಿಲ್ಲ ರೈತರಿಗೆ ಅನುಕೂಲ? ಮುಂಚೆ ಅದನ್ನೆಲ್ಲ ಆಧುನಿಕ ಸಲಕರಣೆಗಳೇ ಸಿಗ್ತಾ ಇರಲಿಲ್ಲ ನಮಗೆ. ಈಗ ಈಗಲೇ ಬಿಟ್ಟಿ ಬಾಗಿಲು ಕೊಟ್ಟು ವ್ಯವಸಾಯಕ್ಕೆ ನಮಗೆ ರೈತರಿಗೆ ಕೂಲಿ ಕಾರ್ಮಿಕರೇ ಸಿಗ್ತಾ ಇಲ್ಲ. ನೀವೇನು ಕೊಟ್ಟಿದ್ದೀರಿ ಹೇಳಿ? ನಮ್ಮದು ಕೊಟ್ಟಿರೋಂಥ ಯೋಜನೆಗಳು ಜನಕ್ಕೆ ತಲುಪ್ತಾ ಇದೆ. ಕಿಸಾನ್ ಸಮ್ಮಾನ ಇದು ಈ ಸಮ್ಮಾನ ಯೋಜನೆಯಲ್ಲಿ 6,000 ಪ್ರತಿ ರೈತನಿಗೆ ಬರ್ತಾ ಇಲ್ವಾ ಸರ್? ಸೀದ ಹಾಕ್ಕೊಂಡು ಮುಂಚೆ ಎಷ್ಟು ಬರ್ತಾ ಇತ್ತಾ? 6,000ದಲ್ಲಿ 600 ರೂಪಾಯಿ ಬರ್ತಾರಲ್ಲ, ಎಲ್ಲ ತಿಂದು ಮೇಲಿಂದ ಕೆಲವೇ ಭ್ರಷ್ಟಾಚಾರ, ಒಂದೇ ಒಂದು ಭ್ರಷ್ಟಾಚಾರ ತೋರಿಸಿ ನೋಡೋಣ ನಮ್ಮ ಮೋದಿ ಗೌರ್ಮೆಂಟಲ್ಲಿ. ನಿಮ್ಮದು ಈ 2G 3G 5G ಕೋಲು ಬೋಪರ್ಸು ಚುನಾವಣಾ ಬಾಂಡ್, ಒಂದು ನಿಮಿಷ ಇಲ್ಲ, ಚುನಾವಣಾ ಬಾಂಡು ಅದ್ಭುತವಾದ ಪ್ರಶ್ನೆ ಕೇಳಿದ್ದೀರಾ. ಇವತ್ತು ಜನಕ್ಕೆ ನಿಮ್ಮ ಮುಖಾಂತರ ಉತ್ತರ ಕೊಡ್ತೀನಿ ಸರ್. ಇವಾಗ ನಾನು ಒಂದು ಉದ್ಯಮಿ ಅಂದ್ಕೊಳ್ಳಿ, ನಾನು ಚುನಾವಣಾ ಬಾಂಡ ಕೊಡ್ತೀನಿ ಅಂದ್ಕೊಳ್ಳಿ, ವೈಟಲ್ಲೇ ಕೊಡ್ಬೇಕು ಸರ್? ನಾನು ಐಟಿಲಿ ತೋರಿಸ್ಬೇಕು ಸರ್, ನಮ್ಮ ಆಡಿಟ್ರ ಹತ್ರ ತೋರಿಸ್ಬೇಕಾಗುತ್ತೆ. ನಮ್ಮ ಆಡಿಟ್ರ ಹತ್ರ ಲೆಕ್ಕ ಇರುತ್ತೆ, ಬಿಳಿ ಅಂದರೆ ವೈಟ್, ವೈಟ್ ಮನಿ, ಬ್ಲ್ಯಾಕ್ ಮನಿ ಅಲ್ಲ, ಕ್ಯಾಶಲ್ಲಿ ಕೊಡೋದಿಲ್ಲ ಅದು, ವೈಟ್ ಮನಿ. ವೈಟ್ ಮನಿ ನನ್ನ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಆಗಿರುತ್ತೆ. ನಾನು ಯಾವುದೇ ಪಕ್ಷಕ್ಕೆ ಕೊಟ್ಟರು ನನ್ನ ಅಕೌಂಟೆಂಟ್ ನನ್ನ ಐಟಿಲಿ ನಾನು ಅದನ್ನು ತೋರಿಸ್ತೀನಿ. ಎಲ್ಲ ಸರ್ ಇದು ಭ್ರಷ್ಟಾಚಾರ ಆಯ್ತಿದ್ದು ಎಲ್ಲ ಆಯ್ತೇಳಿ ವೈಟ್ ತೋರಿಸಿರ್ತೀವಿ. ಯಾರು ಪಾಪ ಅಮಾಯಕರನ್ನೆಲ್ಲ ಈ ಸುಳ್ಳುಗಳೇ, ಸುಳ್ಳೇ ಹೇಳಿಲ್ಲ ಮನೆಯವರು, ಕಾಂಗ್ರೆಸ್ ಅವ್ರ ಮನೆಯವರು ಸುಳ್ಳೆ. ಅವ್ರೇನು ಹೇಳಿದ್ರೆ ಒಂದು ಅದಕ್ಕೆ ಒಂದು ಅರ್ಥ ಇರ್ಬೇಕು ಸರ್. ಯಾವ ಕ್ವಶನ್ ಕೇಳಿ ನಾನು ಆನ್ಸರ್ ಕೊಡ್ತೀನಿ, ಅವ್ರ ಕೇಳಿದ್ರೆ ನಾನು ಎದುರು ಆಪೋಸಿಟ್ ಕೂಡ ಕೇಳಿ ಸರ್. ಏನು ಸರ್ ನಾನು ಹೇಳಿದ್ದೀನಿ, ಶ್ವೇತ ಪತ್ರ ಓಡಿಸಿ ನಿಮಗೆ ತಾಕತ್ತಿದ್ರೆ, ಶ್ವೇತ ಪತ್ರ ಕೊಡಿ ನಿಮ್ಮದು ತಾಕತ್ತಿದ್ರೆ. ಎಷ್ಟು ಮಾಡಿದ್ದೀರಾ ನೀವು ನಮ್ಮ ತಾಲೂಕು? ಏನು ಕೊಟ್ಟಿದ್ದೆ ನಾನು ಮುಂಚೆ ಸಾಕಷ್ಟು ಸ್ಟುಡಿಯೋ ನಿಮ್ಮಲ್ಲೇ ಕೇಳಿದ್ದೀನಿ, ಏನು ಕೊಟ್ಟಿದ್ದೀರಾ ನಮ್ಮ ತಾಲೂಕಿಗೆ ಅಭಿವೃದ್ಧಿ ಅಂತ? ಏನು ಕೊಟ್ಟಿದ್ದೀರಾ ತೋರಿಸಿ. ಯಾಕೆ ಸರ್ ರಸ್ತೆಗಳೆಲ್ಲ ತ್ಯಾಪೆಗಳು ಹಾಕ್ಕೊಂಡು ಬಿದ್ದಿದ್ದಾರೆ ಹಳ್ಳಿಗಳಿಗೆ? ಬರ್ತಾ ರಸ್ತೆ ನೋಡಿದ್ರೆ ನೀವು ಏನಾದರೂ ಬರೋಕ್ಕಾಗುತ್ತಾ ರಸ್ತೆಯಲ್ಲಿ? ಇದೇನಾ ನಿಮ್ಮ ಅಭಿವೃದ್ಧಿ ಹರಿಕಾರನೋ ಹರಿಕಾರನೋ ನಿಮ್ಮ ಶಿವಣ್ಣ ಅವ್ರ ಅಭಿವೃದ್ಧಿ? ಹಳ್ಳಿಗಳು ಬಿದ್ದುಕೊಂಡಿದ್ದು ನೀವು ನೋಡಿದ್ದು, ನಾನು ಬೇಡ ಮಾಧ್ಯಮದವ್ರು ನೀವು ಬಂದಿದ್ದು ರಸ್ತೆ, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ನೋಡಿ ಅಭಿವೃದ್ಧಿ ಅಂದರೆ ಏನು ಸರ್, ಏನು ಹೇಳಿ? ಇವತ್ತು ದೇಶದಲ್ಲಿ ನೀವು ವಿದೇಶಕ್ಕೆ ಹೋದಾಗ ನಮ್ಮ ಭಾರತದ ಘನಗೌರವ ಯಾವ ರೀತಿ ಇದೆ? ಪ್ರತಿಯೊಂದು ಈಗ ಇಸ್ರೇಲು ನಮಗೆ ಇರಾನ್ ವಾರ್ ನಡೀತಾ ಇದೆ, ಯಾರನ್ನು ಕರೆದಿದ್ದಾರೆ? ಬಿಡನ್ ಕರೆದಿಲ್ಲ, ಪುಟಿನ್ ಕರೆದಿಲ್ಲ. ಮೋದಿಯವರೇ ದಯವಿಟ್ಟು ಬನ್ನಿ, ನೀವು ನಿಂತ್ಕೊಂಡ್ರೆ ನಮ್ಮ ಈ ಯುದ್ಧ ಸಂಧಾನ ಆಗ್ತದೆ, ನಿಮ್ಮಿಂದ ಇದು ಸಾಧ್ಯ. ಜಗತ್ನಾಯಕ ವಿಶ್ವ ನಾಯಕ ಅಂದರೆ ಇದು ಸರ್. ಬೇರೆ ದೇಶಗಳಲ್ಲಿ ಎಲ್ಲೋ ಮೂಲೆ ನಿಲ್ಲಿಸ್ತಾ ಇದ್ದಾರೆ, ಇವತ್ತು ನಮ್ಮ ದೇಶದ ನಾಯಕರನ್ನ ಮುಂಚೂಣಿಯಲ್ಲಿ ನಿಲ್ಲಿಸ್ತಾ ಇದ್ದಾರೆ. ನಮ್ಗೆ ಗೌರವ ಇದೆ, ಹೆಮ್ಮೆ ಇದೆ, ದೇಶಭಕ್ತಿ ಇದೆ. ನೀವು ಈ ಓಲೈಕೆ ರಾಜಕಾರಣ ಮಾಡಿಕೊಂಡು, ನಾವು ಸರ್ ಒಂದು ಹೇಳ್ತೀವಿ ನಿಮ್ಮ ಮಾಧ್ಯಮದ ಮುಖಾಂತರ, ಯಾರು ನಮ್ಮ ಸಂವಿಧಾನನ ಪ್ರೀತಿಸ್ತಾರೋ ಗೌರವಿಸ್ತಾರೋ, ಯಾರು ನಮ್ಮ ದೇಶವನ್ನು ಪ್ರೀತಿಸ್ತಾರೋ ಗೌರವಿಸ್ತಾರೋ, ಯಾರು ನಮ್ಮ ಕಾನೂನಿಗೆ ಗೌರವ ಕೊಡ್ತಾರೋ ಅಂಥವ್ರನ್ನ ಪಾದಗಳು ಪೂಜೆ ಮಾಡ್ತೀವಿ. ಯಾರು ಈ ಮೂರನ್ನೂ ಮಾಡಲ್ಲ ನಮ್ಮ ಚಪ್ಪಲಿಗೆ ಸಮಾನ. ಯಾವುದೇ ಆಗಿರ್ಬೋದು, ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಲ್ಪಸಂಖ್ಯಾತರು ಸಾಕಷ್ಟು ಜನಲ್ಲಿದ್ದಾರೆ, ಮುಸ್ಲಿಂ ಮೋರ್ಚಾ ಇದೆ. ನಾವು ಯಾಕೆಂದರೆ ಈ ದೇಶನ ಪ್ರೀತಿಸಬೇಕು, ಈ ಸಂವಿಧಾನನ ಪ್ರೀತಿಸಬೇಕು, ಇಲ್ಲಿನ ಕಾನೂನನ್ನು ಗೌರವಿಸಬೇಕು. ಅಂಥವ್ರಿಗೆ ನಾವು ಶರಣು ಶರಣಾರ್ಥಿಯನ್ನು ಕೋರ್ತೀವಿ. ನೀವು ಕಲ್ಲೋಡಿಯವ್ರಿಗೆ, ಚಾಕುಲ್ ಚುಚ್ಚೋರಿಗೆ, ಬಾಂಬ್ ಹಾಕೋರಿಗೆ ನಮ್ಮ ಬ್ರದರ್ಸ್ ಅಂತಿರಲ್ಲ, ಇದಕ್ಕೆಲ್ಲ ನಾವು ಸೊಪ್ಪಾಕೋದಿಲ್ಲ. ನಿಮಗೆ ಈ ಜನನೇ ಉತ್ತರ ಕೊಡ್ತಾರೆ, ನಿಮ್ಮ ಈ ನೀತಿಯಿಂದನೇ ನಿಮಗೆ ಮುಳುವಾಗೋದು. ಈ ಜನ, ಭಾರತೀಯ ಜನ ನಿಮ್ಮನ್ನು ಯಾವ ರೀತಿ ಇಡ್ತಾರೆ ಈ ಎಲೆಕ್ಷನಲ್ಲಿ ನೋಡಿ. ನಿಮಗೆ 40-45 ಸೀಟು ಸಮೀಕ್ಷೆಗಳೆಲ್ಲ ಕೊಟ್ಟಿಲ್ಲ ಯಾವ ಸಮೀಕ್ಷೆಗಳಲ್ಲಿ. ನೀವು 300 ಚಿಲ್ಲರೆ ನೀವು ಕ್ಷೇತ್ರಗಳಲ್ಲಿ ನಿಂತಿದ್ದೀರಾ? ನಾವು 450 ಹೆಚ್ಚು ಕ್ಷೇತ್ರಗಳಲ್ಲಿ ನಿಂತಿದ್ದೀವಿ. ನಾವು ನಿಂತು ನಮಗೆ ಇಡೀ ಸಮೀಕ್ಷೆ 400 ಆಸ್ಪಾಸ್ ಬರ್ತೀವಿ ಅಂದರೆ ನಿಮಗೆ 40-50 ದಾಟೋದಿಲ್ಲ. ನೀವು ಹೇಗೆ ಈ ಸುಳ್ಳು ಭರವಸೆ? ಒಂದು ಹೇಳ್ತಾ 1 ಲಕ್ಷ ಕೊಟ್ಬಿಡ್ತೀನಿ ಗುರುವಿನಿಗೆ ಅಂತ ಇದ್ದಾರೆ, 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. 60 ಕೋಟಿ ಜನ
60 ಲಕ್ಷ ಕೋಟಿ ಭಾರತದ ಬಜೆಟ್ ಬಂದು 45 ಲಕ್ಷ ಕೋಟಿ 60 ಲಕ್ಷ ಕೋಟಿ ಕೊಡಬೇಕು. ಭಾರತದ ಬಜೆಟ್ ಬಂದು 45 ಲಕ್ಷ ಕೋಟಿ ನಮ್ಮ ಡಿಫೆನ್ಸ್ ಏನಾಗಬೇಕು, ನಮ್ಮ ಸರ್ಕಾರಿ ನೌಕರರ ವೇತನ ಎಲ್ಲೋಗಬೇಕು, ಅಭಿವೃದ್ಧಿ ಏನಾಗಬೇಕು. ಸುಳ್ಳು ಭರವಸೆಗಳು ಕೊಟ್ಟು ಕ್ಯೂ ಮೇಲೆ ಖಾಲಿ ಫ್ಲವರ್ ಇರ್ತಾರೆ. ಸುಳ್ಳೇ ಮನೆದೇವರು ಕಾಂಗ್ರೆಸ್ ಅವರು, ಇವ್ರಿಗಿನ್ನೂ ಏನು ಹೇಳ್ಬೇಕು? ನನಗೆ ಡಿಪೆಂಡ್ ನಿಂತ್ಕೊಂಡ್ರೆ ಒಂದು ದಿವಸ ಕೊಡ್ತೀನಿ ಸರ್ ಇವ್ರಿಗೆ, ಏನಾದರೂ ಹೇಳಿದ್ರೆ ಹೇಳಿ, ಒಂದು ದಿವಸ ಕೊಡ್ತೀನಿ ನಿಮಗೆ, ದಾಖಲೆ ಕೊಡಿ. ಸುಳ್ಳು ಹೇಳ್ಕೊಂಡು ಅದಾಯಿತು ಇದಾಯಿತು, ಅದಾನಿ ಅಂಬಾನಿ, ಇವತ್ತು ಮೋದಿಯವರ ಕುಟುಂಬ ಯಾವ ರೀತಿಯಲ್ಲಿದೆ, ಹಳೆ ಮನೆಗಳು ನಮ್ಮ ಮನೆಗಳೆಲ್ಲ ಹೇಗಿದೆ, ಹಳೆ ಮನೆಗಳಲ್ಲಿದ್ದಾರೆ ಅವರ ಏನು ನೌಕರಿ ಮಾಡ್ತಾಯಿದ್ದಾರೆ, ಹಾಂ ನಿಮ್ಮ ಮನೆಗಳೇನಿದೆ. ವಾದ್ರ ಎಲ್ಲಿಂದ ತಂದ್ರು ದುಡ್ಡು, ರಾಬರ್ಟ್ ಹೋದ್ರೆ ಎಲ್ಲಿಂದ ತಂದ್ರು ದುಡ್ಡು, 10,000 ಕೋಟಿ ಎಲ್ಲಿಂದ ಬಂತು? ಮೋದಿ ಅಣ್ಣ ತಮ್ಮನ್ನು ತೋರಿಸಿ, ಯೋಗಿಯವರ ಅಕ್ಕ ಇವತ್ತು ಒಂದು ದೇವಸ್ಥಾನದಲ್ಲಿ ಟೀ ಮಾಡ್ತಾಯಿದ್ದಾರೆ. ಒಬ್ಬ ಸಿ ಎಂ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯವರಕ್ಕ ಟೀ ಮಾಡ್ತಾಯಿದ್ದಾರೆ. ಒಬ್ಬ ದೇಶದ ಪ್ರಧಾನಮಂತ್ರಿಯವರ ಕುಟುಂಬ ರಾಜಕೀಯದ ಹತ್ತಿರಕ್ಕೂ ಸೇರಿಸಿಲ್ಲ ಅವರು. ಆಮೇಲೆ ನಮ್ಮ ಬೂತಲ್ಲೊಬ್ಬ ಇದ್ದ, ಯಾರೋ ಅದು ಒಂದು ನಾವು ಅವ್ರನ್ನೆಲ್ಲ ಒಂಥರ ಪಪ್ಪುಗಳು, ಅವ್ರ ಒಂಥರ ಪಪ್ಪು ಸಂತತಿ ಇನ್ನೇನಿರುತ್ತೆ ಪಪ್ಪು, ಹಾಂ ಕಳ್ಳಿಗಳಿತ್ತಿಲ್ಲಿ. ನಾನು ಬಂದು 4 ವರ್ಷ ಆಗಿದ್ದೇವೆ ಆಫ್ಟ್ರಲ್ಲಿ, ಒಂದು ಮೆಂಬರ್ ಆಗಿರೋದು. 4 ವರ್ಷದಲ್ಲಿ ಬಂದುಬಿಟ್ಟು ಕಳ್ಳಿ ಹೈವೇ ಮಾಡಿಬಿಟ್ಟಿದ್ದೀವಿ ಇಲ್ಲಿ. ಮುಂಚೆ ಅಲ್ಲಿ 30 ವರ್ಷದಿಂದ ನಮ್ಮ ಅಭ್ಯರ್ಥಿ ರಾಜಪ್ಪ ಅಂತೇಳಿ ಟಾಟಾ ಸುಮ ಇಟ್ಕೊಂಡಿದ್ದ, ಕ್ರೇನಲ್ಲಿ ಇಳಿಸ್ತಾ ಇದ್ರ ಸರ್, ಕ್ರೇನಲ್ಲಿ, ಹಾಂ 3 ಸರಿ ಮೆಂಬರ್ ಆತ, ಕ್ರೇನಲ್ಲಿ ಇಳಿಸ್ತಾಯಿದ್ರ ಕಲ್ಲಿಗಳು ದಾಟಿ. ಸುಳ್ಳು ಹೇಳೋದು, ಸುಳ್ಳೇ ಮನೆದೇವರು. ಏನು ಅಭಿವೃದ್ಧಿ, ಬನ್ನಿರಿ ಚರ್ಚೆ ಮಾಡೋಣ, ನಮ್ಮ ಗ್ರಾಮದಲ್ಲಿ ನಿಂತ್ಕೊಳ್ಳೋಣ. ಇದ್ಯಾರು ಮಾಡಿದ್ದು ಅಂತ ನಾನು ತೋರಿಸ್ತೀನಿ, ದಾಖಲೆ ಸಮೇತ ತೋರಿಸ್ತೀನಿ, ನೀವೇನು ಮಾಡಿದೆ ತೋರಿಸಿ. ಇದು ಈ ಕಾಂಗ್ರೆಸ್ ಅವರ ಸುಳ್ಳು ಸಂತತಿ. ಇವರು ದೇಶನ ಇಬ್ಬಾಗ ಮಾಡಿ ಜಾತಿಗಳ ಮಧ್ಯೆ ತಂದಿಟ್ಟು, ಅಣ್ಣ ತಮ್ಮದ್ರ ಮಧ್ಯೆ ತಂದಿಟ್ಟು, ನಿಜವಾದ ಕೋಮಿವಾದಿಗಳು. ನಾವು ನೋಡಿ, ನಮ್ಮ ಸ್ನೇಹಿತ ಇದ್ದಾರೆ, ಒಬ್ಬ ದಲಿತ ಅಭ್ಯರ್ಥಿ ನಮ್ಮ ಸ್ನೇಹಿತ, ನಾವಿಬ್ಬರು ಯಾವತ್ತಾದರೂ ಒಂದು ದಿವಸ ಕೇಳಿ ಅಲ್ಲಿ ನಾವು ಹೇಗಿದ್ದೀವಿ, ನಮ್ಮ ಪಾರ್ಟಿಲಿ ಇದೆ, ಪಕ್ಷದಲ್ಲಿ ಹೇಗಿದೆ. ಅದೇ ನೀವೇನು ಹೇಳ್ತೀರೋ, ಅಯ್ಯೋ ಬಿ ಜೆ ಪಿ ಬಂದರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ, 10 ವರ್ಷದಿಂದ ಎಲ್ಲಪ್ಪ ಬದಲಾವಣೆ ಮಾಡಿದ್ದು, ತುರ್ತು ಪರಿಸ್ಥಿತಿ ತಂದು ಸಂವಿಧಾನ ಬದಲಾವಣೆ ಮಾಡಿ ಹಿಂದೂ ರಾಷ್ಟ್ರನ ಜಾತಿ ಅತೀತ ಅಂತ ಮಾಡಿದ್ದ ಅವಿವೇಕಿಗಳು ಇವರು ನಮಗೆ ಹೇಳ್ತಾರೆ. ಎಷ್ಟು ಸಾರಿ ಬದಲಾವಣೆ ಮಾಡಿಲ್ಲ ಸಂವಿಧಾನ, ನಾವಾ ಕಾಂಗ್ರೆಸ್ ಅವರು ಮಾಡಿರೋದು? 10 ವರ್ಷದಲ್ಲಿ ಎಲ್ಲ ಬದಲಾವಣೆ ಆಯಿತು? ಅದೇ ಅಂಬೇಡ್ಕರ್ಗೆ, ಅಂಬೇಡ್ಕರ್ ಅಂತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಉಣ್ಲಿಕ್ಕೆ ಜಾಗ ಕೊಡಲಿಲ್ಲಲ್ರಿ, ನಿಮ್ಮ ಹೆಣಗಳಾಕೊಳ್ಳೋಕೆ 50 ಎಕರೆ ಇಟ್ಕೊಂಡಿದ್ದೀರಾ? ಬಾಬಾ ಸಾಹೇಬ್ಗೆ ಸಮಾಧಿ ಮಾಡೋಕ್ಕೆ ಜಾಗ ಕೊಡಲಿಲ್ಲ, ಅವ್ರ ಸಮಾಧಿ ಎಲ್ಲಿ ಮಾಡಿದ್ದಾರೆ? ಇವತ್ತು ಮೋದಿ ಬರಬೇಕಾಯಿತು, ನೀವು ಬದುಕಿದ್ದಾಗೆ ನಿಮಗೆ ನೀವೇ ಭಾರತರತ್ನ ಕೊಟ್ಕೊಂಡ್ರಿ, ಇಂದಿರಾ ಗಾಂಧಿ ನೆಹರು ಕೊಟ್ಕೊಂಡ್ರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಜಿ ಕೊಡೋಕೆ ಇದೇ ಬಿ ಜೆ ಪಿ ಬರಬೇಕಾಯ್ತಲ್ರಿ ಭಾರತ ರತ್ನ ಕೊಡೋದಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಧಿ ಅಭಿವೃದ್ಧಿ ಮಾಡೋಕ್ಕೆ ಮೋದಿ ಬರಬೇಕಾಯಿತು, ಅವ್ರ ಹಾಸ್ಟೆಲ್ ಅಭಿವೃದ್ಧಿ ಮಾಡೋಕ್ಕೆ ಮೋದಿ ಬರಬೇಕಾಯಿತು, ಎಲ್ಲವನ್ನೂ ಅಭಿವೃದ್ಧಿ ಮಾಡಿದ್ದು ಬಿ ಜೆ ಪಿ ಮೋದಿ. ನೀವು ಹೇಳ್ತಾರೆ ದಲಿತ ವಿರೋಧಿ, ಸಂವಿಧಾನ ಬದಲಾಯಿಸ್ಬಿಡ್ತಾರೆ, ನಿಮ್ಮನ್ನ ಹಾಳು ಮಾಡಿಬಿಡ್ತಾರೆ, ಅಲ್ಪಸಂಖ್ಯಾತರನ್ನು ಹಂಗೆ ಮಾಡಿಬಿಡ್ತಾರೆ, ಹಿಂಗೆ ಮಾಡಿಬಿಡ್ತಾರೆ. ಬಯಕ್ಸಿ ಯಾವುದಾದ್ರೂ ಒಂದು ಯೋಜನೆ ನರೇಂದ್ರ ಮೋದಿಯವರು ಈ ಜಾತಿಗೆ ಈ ಧರ್ಮಕ್ಕೆ ಅಂತಂದಿರೋದು ಒಂದು ತೋರಿಸಿ ಸರ್, ನಿಮ್ಮ ಪತ್ರಿಕಾ ಮಿತ್ರರ ಹತ್ರ ಕೇಳ್ಕೊತೀನಿ, ಒಂದು ಯೋಜನೆ ತೋರಿಸಿ ನಮಗೆ ಯಾವುದಾದ್ರೂ ಒಂದು ತಂದಿರೋದು. ಭಾರತೀಯರಿಗೆ ನಮ್ಮ ತತ್ವ ಭಾರತೀಯರಿಗೆ ಅಂತ ತಂದಿರೋದು, ಇಡೀ ದೇಶದ ಪ್ರಜೆಗಳಿಗೆ. ನಾವು ಯಾವುದು ಜಾತಿ ಮಾಡಲಿಲ್ಲ, ಯಾವುದು ಧರ್ಮ ಮಾಡಲಿಲ್ಲ. ಕಾಂಗ್ರೆಸ್ಸವರು ಇವುಗಳನ್ನ ಇಬ್ಬಾಗ ಮಾಡ್ಕೊಂಡು ಭಯ ಇಡಿಸಿ ಗರೀಬಿ ಅಟವ ಅಂದ್ಕೊಂಡೆ ಇನ್ನೂ ಬಡರಾಷ್ಟ್ರ ಮಾಡಿಬಿಡ್ತಾಯಿದ್ರು. ಸದ್ಯಕ್ಕೆ ನಮ್ಗೆ ದೇವರು ವರರೂಪದಲ್ಲಿ ಬಂದಿದ್ದಾನೆ, 100% ಈ ಸಾರಿ 400ಕ್ಕೂ ಹೆಚ್ಚು ಸ್ಥಾನ ಗೆದ್ದು ಇಲ್ಲಿ ಗ್ರಾಮಾಂತರದಲ್ಲಿ ಒಬ್ಬ ಹೃದಯವಂತನಿಗೆ ದಯವಿಟ್ಟು ಮತ ನೀಡಿ. ಅದರ ಬಗ್ಗೆ ನಾವು ಹೇಳೋದಿಲ್ಲ, ಸಾಕಷ್ಟು ನೀವೇ ಮಾತಾಡ್ತಾ ಇದ್ದೀರಾ. ಮತ ನೀಡಿ, ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ, ನಾವು ಸುಮಾರು 2 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲ್ತೀವಿ ಅನ್ನೋದು ನಮ್ಮ ಆಂತರಿಕ ಸಮೀಕ್ಷೆ ಇದೆ. ಈ ಬಾರಿ ಬದಲಾವಣೆ ಆಗೇ ಆಗುತ್ತೆ. ಹೃದಯವಂತ ವಸಸ್ ಜನರ ಬಾಯಲ್ಲಿದೆ, ನಿರ್ಧಾರ ಮಾಡ್ತೀವಿ. ಮತ್ತಿಬೆಲೆ ಹುಬ್ಳಿಯಲ್ಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಬೈಕ್ ರ್ಯಾಲಿಗೆ ಆಗಮಿಸಿದಂತಹ ವಿಪಕ್ಷ ನಾಯಕರಾದಂಥ ಅಶೋಕ್ ಅಣ್ಣವ್ರಿಗೆ ಸ್ವಾಗತ, ಹಾಗೂ ಆನೇಕಲ್ನ ಮಣ್ಣಿನ ಮಗ ಡಾಕ್ಟರ್ ಎ ನಾರಾಯಣಸ್ವಾಮಣ್ಣವರು ಆಗಮಿಸಿದ್ರು, ಅವ್ರಿಗೂ ಸಹ ಸ್ವಾಗತ. ಮತ್ತು ಅಭ್ಯರ್ಥಿ ಆದಂಥ ಸಿ ಎನ್ ಮಂಜುನಾಥ್ ಸಾಹೇಬರು ಬಂದಿದ್ದರು, ಅವ್ರಿಗೂ ಎಲ್ಲರನ್ನು ಕುರಿತು ಮತ ಹಚ್ಚಿದ್ರು. ಅವ್ರಿಗೆ ಈ ಸೂರ್ಯ ಪೂರ್ವದಲ್ಲಿ ಹುಟ್ಟೋದು ಎಷ್ಟು ಸತ್ಯನೋ ಅವ್ರು ಗೆಲ್ಲುವಂಥದ್ದು ಅಷ್ಟೇ ಸತ್ಯ. ನಮ್ಮ ಭಾರತ ದೇಶದಲ್ಲಿ 543 ಲೋಕಸಭಾ ಅಭ್ಯರ್ಥಿಗಳಲ್ಲೇ ನಂಬರ್ 1 ಅಭ್ಯರ್ಥಿ ನಮ್ಮ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿ ಸಿ ಎನ್ ಮಂಜುನಾಥ್ ಸಾಹೇಬರು. ಅವರು ಎಷ್ಟು ಹೃದಯ ವೈಶಾಲ್ಯತೆ ಅಂದರೆ, ಅವರ ಆಪೋಸಿಟ್ ಅಭ್ಯರ್ಥಿ ಬಗ್ಗೆ ಇದುವರೆಗೂ ಒಂದು ಪದನು ಎಳ್ಳಷ್ಟು ಎಲ್ಲೂ ಬಳಸಿಲ್ಲ. ಅವರು ಅವ್ರ ಕೆಲಸ ಏನು, ಮತ ಕೇಳ್ತಾ ಇದ್ದಾರೆ, ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೇಳ್ತಾ ಇದ್ದಾರೆ. ನಮ್ಮ ಕ್ರಮ ಸಂಖ್ಯೆ 1, ಸಿ ಎನ್ ಮಂಜುನಾಥ್ ಅವ್ರಿಗೆ ಮತ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡ್ತಾನೆ,
ಈ ನಮ್ಮ ಮತ ಬಂದವರು ಅಂಥ ಅಭ್ಯರ್ಥಿನ ಗೆಲ್ಲಿಸ್ಕೊಂಡಿಲ್ಲ ಅಂದರೆ ತುಂಬ ನತದೃಷ್ಟು ಅನ್ನೋದು ನನ್ನ ಒಂದು ಅಭಿಪ್ರಾಯ. ತುಂಬಾ ನತದೃಷ್ಟು, ಈ ಇನ್ನು ಅಂಥ ಅಭ್ಯರ್ಥಿ ನಮ್ಗೆ ಸಿಗಲ್ಲ. ಅದಕ್ಕೆ ಅವರು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸ್ಕೊಂಡು ಅವ್ರನ್ನ ವಿಜಯಶಾಲಿಯನ್ನಾಗಿ ಮಾಡಿ ಈ ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕೆ ಮತ್ತು ಮೋದಿ ಕೈ ಬಲಪಡಿಸೋದಕ್ಕೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಹಾಗಾಗಿ ಎಲ್ಲ ಮತ ಬಾಂಧವರು ಮತ ಕೊಟ್ಟು ಬಿ ಜೆ ಪಿ ಅಭ್ಯರ್ಥಿಗೆ ಮತ ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ದಿನ ನಮ್ಮ ಸಿ ಮಂಜುನಾಥ್ ಅವರು ಊಟ ಕೇಳೋಕ್ಕೆ ಮುಖಾಂತರ ಬಂದಿದ್ದರು. ಹಾಗೆ ನಮ್ಮ 13ನೇ ತಾರೀಕು ಏನು ಸಜ್ಜಾಪುರ ಮಂಡಲದಿಂದ ಮುಗಳೂರಿಂದ ನಾವು ಇದು ಓಟ್ ಕೇಳೋ ಮುಖಾಂತರವಾಗಿ ರ್ಯಾಲಿ ಮುಖಾಂತರವಾಗಿ ಇದು ಮಾಡಿದ್ರಿ. 13ನೇ ತಾರೀಕು ಜನವೂ ಇದಿತ್ತು. ಹಾಗೆ 16ನೇ ತಾರೀಕು ಜನವನ್ನು ಸಾಗರ. ಹಾಗೆ ಇವತ್ತೂ ಅದೇ ರೀತಿಯಾಗಿ ಜನ ಅದಕ್ಕಿಂತ ಹೆಚ್ಚಾಗಿ ಜನ ಬಂದಿದ್ದಾರೆ. ಎಲ್ಲ ಕಡೆ ರೆಸ್ಪಾನ್ಸ್ ಇದೆ. ಹಾಗೆ ನಮಗೆ ಮೊದಲನೇಗೆ ಹೇಳಬೇಕು ಅಂತಂದರೆ ದೇಶಕ್ಕೆ ಮೋದಿ ಅನ್ನೋದು ಏನು ಸಿಕ್ಕಿದ್ದಾರೆ ಪ್ರಧಾನಿ ಅಂತ ಕ್ಯಾಂಡಿಡೇಟು ಇಲ್ಲಿ ಲೋಕಸಭೆಗೆ ನಮಗೆ ಇವತ್ತು ಮಂಜುನಾಥ್ ಅವರು ಸಿಕ್ಕಿರೋದು ಅದೇ ಥರ ಸಿಕ್ಕಿದ್ದಾರೆ ಅಂತ ನಾವು ಭಾವಿಸ್ತೀವಿ ನಮ್ಮ ಕಾರ್ಯಕರ್ತರೆಲ್ಲ. ಅದೇ ರೀತಿಯಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಅಂತರದಿಂದ ನಾವು ಗೆಲ್ತೀರಿ ಅಂತ ನಮಗೆ ವಿಶ್ವಾಸ ಇದೆ. ಹಾಗೆ ಇದೇ ಮುಖಾಂತರವಾಗಿ ಓಟನ್ನು ನಮ್ಮ ಕ್ರಮ ಸಂಖ್ಯೆ 1 ಕಮಲದ ಗುರುತಿಗೆ ಓಟನ್ನು ಎಲ್ಲ ಮತದಾರರು ಅವತ್ತು ಖಂಡಿತ ಮರಿದಾರನೇ ಓಟನ್ನು ಮಾಡಬೇಕು ಅಂತ ನಾನು ಕೇಳ್ಕೊಂಡಕ್ಕೆ ಇಷ್ಟಪಡ್ತೀನಿ.